ದಿಕ್ಸೂಚಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ನಾವು ಮಾತಾಡ್ತಾ ಇದ್ವಿ ಸುಮಾರು 3-4 ದಿನಗಳಿಂದ ಈ ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ನಿಧಾನವಾಗಿ ಚರ್ಚೆ ಹೊರಳುತ್ತಾ ಇದೆ ಇನ್ನೊಂದು ಹಂತಕ್ಕೆ ಇವತ್ತು ಗಾಂಧಿನಗರದಲ್ಲಿ ಆದಂತ ಬೆಳವಣಿಗೆಗಳು ಫಿಲ್ಮ್ ಚೇಂಬರ್ನ ಬೆಳವಣಿಗೆಗಳು ಇದನ್ನೆಲ್ಲ ನೀವು ಗಮನಿಸಿರಬಹುದು ಇನ್ನೂ ಒಂದು ಹೊಸ ಬೆಳವಣಿಗೆ ಏನು ಅಂದ್ರೆ ಗಾಂಜಾ ಬಗ್ಗೆ ಒಂದು ಹೊಸ ಥಾಟ್ ಅಥವಾ ಒಂದು ಬೇಡಿಕೆ ಈಗ ಶುರುವಾಗಿದೆ ಅದು ಕೋರ್ಟಲ್ಲಿ ಆಲ್ರೆಡಿ पिटीशन कूड़ा मे नम वकील अदन गांजा वो लीगलाइज मोन्े निवेदिता राकेश अडिग सो हे साक जन बहुश इ परवा अंत अन्नता है सो गांजा मत बेरे ड्रग्स नावे ड्रग्स करती अदेन व्यत्यास है निजू गांजान लीगलाइज ಉಪಯೋಗ ಇದೆಯಾ ಮಾಡಬೇಕಾ ಬೇಡವಾ ಸೋ ಈ ಎಲ್ಲ ಕುರಿತಾಗಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತು ಚರ್ಚೆ ಮಾಡಿರದಿವಿ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗೆ 3 ಜನ ಮಹನೀಯರು ನಮ್ಮೊಂದಿಗೆ ಜಾಯಿನ್ ಆಗಲಿದ್ದಾರೆ ಅವರು ಯಾರು ಅಂತ ಒಂದ ಸಲ ಗಮನಿಸೋಣ ರಾಕೇಶ್ ಅಡಿಗ ಸ್ವತಃ ಅವರು ನಮ್ಮ ಸ್ಟುಡಿಯೋದಲ್ಲಿ ಬರಲಿದ್ದಾರೆ ಅವರು ಗಾಂಜಾ ಪರವಾಗಿ ಬ್ಯಾಟ್ ಮಾಡಿದ್ದಾರೆ ಅದಾ ನಂತರ ಮೈಸೂರಿನಿಂದ ಧಾರ್ಮಿಕ ಚಿಂತಕರಾಗಿರುವಂತ ಸೆಲ್ವ ಪಿಳ್ಳೆ ಅಯ್ಯಂಗಾರ್ ಅವರು ನಮ್ಮೊಂದಿಗೆ ಸ್ಕೈಪ್ ಮೂಲಕ ಜಾಯಿನ್ ಆಗಲಿದ್ದಾರೆ ಅವರು ಇದರ ಧಾರ್ಮಿಕ ಏನು ಲೆಗಸಿ ಅಂತ ಹೇಳ್ತೀವಿ ಗಾಂಜಾದು ಇದರ ಬಗ್ಗೆ ಏನಿದೆ ಏನಿಲ್ಲ ಏನು ಸರಿ ಏನು ತಪ್ಪು ಅನ್ನೋದರ ಬಗ್ಗೆ ಅವರು ಮಾತಾಡಲಿದ್ದಾರೆ ವಿಶ್ಲೇಷಣೆ ಮಾಡಲಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ಎ ಶ್ರೀಧರ್ ಅವರು ಮನೋವೈದ್ಯರು ಅವರು ಕೂಡ ಇದರ ಪ್ರಭಾವ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅದರ ದೂರಗಾಮಿ ಪರಿಣಾಮಗಳನ್ನು ಈ ಎಲ್ಲದರ ಬಗ್ಗೆ ಅವರು ಹೇಳಿದ್ದಾರೆ ಸೋ ಹಾಗಾದ್ರೆ ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಕಿಂತ ಮುಂಚೆ ಇವತ್ತಿನ ವಿಚಾರವನ್ನು ಗಮನಿಸೋಣ ಎಸ್ ಇವತ್ತಿನ ಚರ್ಚೆನ ಶುರು ಮಾಡೋಕೆ ಮುನ್ನ ಈ ನಮ್ಮ ಸ್ಟುಡಿಯೋದಲ್ಲಿ ಬಂದಿರುವಂತ ಗೆಸ್ಟ್ ಅನ್ನು ಒಂದ್ಸಲ ವೆಲ್ಕಮ್ ಮಾಡೋಣ ಸೋ ರಾಕೇಶ್ ಅಡಿಗ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ರಾಕೇಶ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಥ್ಯಾಂಕ್ ಯು ರಾಕೇಶ್ ಹೊಸ ತಲೆಮಾರಿನ ನಟರಲ್ಲಿ ತುಂಬಾ ಪ್ರಮುಖವಾಗಿ ಕಾಣಿಸಿಕೊಂಡಂತವರು ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಇವತ್ತು ಅವರು ಸುದ್ದಿಲಿರೋದು ಯಾಕೆಂದ್ರೆ ಗಾಂಜಾ ಪರವಾಗಿ ಮಾತನಾಡಿರೋದಕ್ಕೆ ಸೋ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಈ ಚರ್ಚೆನ ಮಾಡೋಣ ಈ ಚರ್ಚೆ ಶುರು ಮಾಡೋಕಿಂತ ಮುಂಚೆ ನಮ್ಮ ಇನ್ನಿಬ್ರು ಗೆಸ್ಟ್ ಗಳು ಕೂಡ ನಮಗೆ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗಲಿದ್ದಾರೆ ಆದರೆ ಇವತ್ತಿನ ಬೆಳವಣಿಗೆಗಳನ್ನು ಒಂದ್ಸಲ ಗಮನಿಸೋಣ ಬನ್ನಿ ಸೋ ಡ್ರಗ್ಸ್ 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 ಅಣ್ಣಾವರು ಆಳಿದ ಗಂಧದ ಗುಡಿಯಲ್ಲಿ ಈಗ ಡ್ರಗ್ಸ್ ನ ಕಮಟು ವಾಸನೆ ಎಲ್ಲರನ್ನೂ ಕಂಗೆಡಿಸ್ತಾ ಇದೆ ಡ್ರಗ್ ಮಾಫಿಯಾಗೆ ಅಥವಾ ಡ್ರಗ್ ನ ಅಬ್ಯೂಸ್ ಗೆ ಒಂದೊಂದೇ ಸಾಕ್ಷ್ಯಗಳು ಸಿಗ್ತಾ ಇವೆ ಈ ನಡುವೆ ಕೆಲವು ತಾರೆಯರು ಗಾಂಜಾ ಪರವಾಗಿ ಬ್ಯಾಟ್ ಬಿಸಿದ್ದಾರೆ ಎಣ್ಣೆ ಕುಡಿದು ನಶೆ ಏರಿಸಿಕೊಳ್ಳಬಹುದು ಗಾಂಜಾ ಸೇವಿಸಿ ನಶೆ ಏರಿಸಿಕೊಂಡ್ರೆ ಅಥವಾ ಅದರಿಂದ ಬೆನಿಫಿಟ್ ಪಡೆದ್ರೆ ಅದು ತಪ್ಪ ಅನ್ನೋ ಪ್ರಶ್ನೆನ ಅವರು ಎತ್ತಿದ್ದಾರೆ ಈ ಕುರಿತಾಗಿ ರಾಕೇಶ್ ಅಡಿಗ ನಮ್ಮೊಂದಿಗಿದ್ದಾರೆ ಇದರ ಜೊತೆಗೆ ಮೈಸೂರಿನಿಂದ ನಮ್ಮ ಧಾರ್ಮಿಕ ಚಿಂತಕರಾಗಿರುವಂತ ಸೆಲ್ವ ಪಿಳ್ಳೆ ಅಯ್ಯಂಗಾರ್ ನಮ್ಮೊಂದಿಗಿದ್ದಾರೆ ಅಯ್ಯಂಗಾರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಇನ್ನು ಮನೋವೈದ್ಯರಾಗಿರುವಂತ ಡಾಕ್ಟರ್ ಎ ಶ್ರೀಧರ್ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಶ್ರೀಧರ್ ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಎಸ್ ಸರ್ ನಾನು ಮೊದಲನೇದಾಗಿ ನಮ್ಮ ಇಲ್ಲಿ ಸ್ಟುಡಿಯೋದಲ್ಲಿ ಇರುವಂತ ಅತಿಥಿಗಳ ಮೂಲಕನೇ ಶುರು ಮಾಡ್ತೀನಿ ರಾಕೇಶ್ ತಾವು ಗಾಂಜಾ ಪರವಾಗಿ ಮಾತಾಡಿದ್ರಿ ನಾನು ಒಂದಷ್ಟು ನೀವು ಹೇಳಿದ ಮೇಲೆ ಗಾಂಜಾ ಸ್ವಲ್ಪ ಸ್ಟಡಿ ಮಾಡಿದೆ ಓಕೆ ನಮ್ಮ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಶಿವನ ಬಗ್ಗೆ ಮಾತಾಡುವಾಗ ನಾನೊಂದು ಕಥೆ ಓದ್ತಾ ಇದ್ದೆ ಪಾರ್ವತಿ ಜೊತೆ ಜಗಳ ಆದಾಗ ಶಿವ ಕಾಡಲ್ಲೆಲ್ಲ ಹೋಗ್ತಾನಂತೆ ಬೇಜಾರಾಗಿ ಮಲ್ಕೊಂಡಾಗ ಎದ್ದಾಗ ಹಸಿವಾದಾಗ ಏನೋ ಎಲೆ ತಿಂತಾನಂತೆ ಆಮೇಲೆ ಅದು ಗಾಂಜಾ ಎಲೆ ಆಗಿತ್ತು ಆಮೇಲೆ ಅವನು ಆವಾಗವಾಗ ಸೇವನ್ ಈ ಥರ ಒಂದಷ್ಟು ಕಥೆಗಳೆಲ್ಲ ಇದೆ ನಮ್ಮ ಪರಂಪರೆಗಳು ಭಾಂಗು ಈ ಥರದೆಲ್ಲ ಸುರಾಪಾನ ಇದೆಲ್ಲ ಬರುತ್ತೆ ಎನಿವೆ ಅದು ಅದ್ರ ಬಗ್ಗೆ ನಮ್ಮ ಸೆಲ್ವ ಪಿಳ್ಳೆ ಅಯ್ಯಂಗಾರ್ ಅವರು ಬಹುಶಃ ಹೆಚ್ಚಿನ ಮಾಹಿತಿ ನೀಡ್ಬೋದು ಬಟ್ ನೀವು ಏನು ಇವತ್ತು ಗಾಂಜಾ ಪರವಾಗಿ ಮಾತಾಡಿದ್ರಿ ಇದಕ್ಕೆ ಮುಖ್ಯ ಕಾರಣ ಏನು ರಾಕೇಶ್ ಹಾ ಸರ್ ನಾನು ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ನ್ಯೂಟ್ರಲ್ ಆಗಿ ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಬಂದು ಕೂತಿದ್ದೀನಿ ಏನನ್ನ ಏನು ಹೆಂಗಿದೆಯೋ ಹಾಗೆ ಕೇಳಿ ನನ್ನ ಓಕೆ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ತುಂಬ ನ್ಯೂಟ್ರಲ್ ಆಗಿ ನೀವು ಕೇಳಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಂಜಾ ಅನ್ನೋ ಒಂದು ಗಿಡ ಏನಿದೆ ಹೌದು ಹಿರಿಯರು ಕೂತಿದ್ದಾರೆ ಅದರದ್ದು ಸ್ಪಿರಿಚುವಲ್ ಬೆನಿಫಿಟ್ ಅಥವಾ ನಮ್ಮ ಆಗಿನ ಕಾಲದ ಪುರಾಣಗಳಲ್ಲಿ ಅಥವಾ ಅಥರ್ವಣ ವೇದದಲ್ಲಿ ಯಾವ ಥರ ಇತ್ತು ಅವ್ರು ಹಿ ಇಸ್ ದ ಬೆಸ್ಟ್ ನಾನು ಸಾಕು ನನಗೂ ಖುಷಿ ಆಯ್ತು ನಾನು ಸಾಕಷ್ಟು ಕಲ್ತ್ಕೊಬೋದು ಇವತ್ತು ತಿಳ್ಕೊಬೋದು ಲೆಟ್ಸ್ ಟಾಕ್ ಅಬೌಟ್ ಮೆಡಿಕಲ್ ಬೆನಿಫಿಟ್ಸ್ ಪೊಲಿಟಿಕಲ್ ಆ್ಯಂಗಲ್ ಇಂದ ನೋಡೋಣ ಆ್ಯಂಡ್ ಎಕನಾಮಿ ಆ್ಯಂಗಲ್ ಇಂದ ನೋಡೋಣ ಮೂರು ಆ್ಯಂಗಲ್ ಇಂದ ನೋಡೋಣ ಫಸ್ಟ್ ಆ್ಯಂಗಲ್ ಪೊಲಿಟಿಕಲ್ ಆ್ಯಂಗಲ್ ಇಂದ ನೋಡೋಣ 1812 ಅಥವಾ ನಂಬರ್ ಮೈಟ್ ಬಿ ರಾಂಗ್ ಬಟ್ ಬ್ರಿಟಿಷ್ ಹೆಂಪ್ ಡ್ರಗ್ ಕಮಿಷನ್ ಅನ್ಬಿಟ್ಟು ಆ ಡ್ರಗ್ ಕಮಿಷನ್ ಅವರು ಆಕ್ಚುಯಲ್ ಇಂಟೆನ್ಷನ್ ಇಂಡಿಯನ್ ಹೆಂಪ್ ಡ್ರಗ್ ಕಮಿಷನ್ ಅಲೋಪತಿನ ಇಂಡಿಯಾಗೆ ತರಬೇಕು ಅನ್ನೋ ಉದ್ದೇಶದಿಂದ ಅಲೋಪತಿ ಮೆಡಿಸಿನ್ನ ಮತ್ತೆ ಆಲ್ಕೋಹಾಲ್ನ ಇಂಡಿಯಾಗೆ ತರಬೇಕು ಅನ್ನೋ ಉದ್ದೇಶದಿಂದ ಗಾಂಜಾನ ಬ್ಯಾನ್ ಮಾಡೋಣ
ಅನ್ನೋ ಉದ್ದೇಶದಿಂದ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ, ಒಂದು ಎನ್ಕ್ವೈರಿ ಮಾಡ್ತಾರೆ. ಆ ಎನ್ಕ್ವೈರಿಲಿ 3,200 ಪೇಜ್ ಬರೀತಾರೆ. 1,200 ಜನ ಫಕೀರ್ಗಳು, ಕ್ರಿಮಿನಲ್ಗಳು, ಸ್ಮಗ್ಲರ್ಗಳು, ಯೋಗಿಗಳು, ಮೆಂಟಲ್ ಅಸೈಲಮ್ ಹೆಡ್ಗಳು, ಅವ್ರನ್ನೆಲ್ಲ ಕರೆದು ಅವರೆಲ್ಲರದು ಡೀಟೇಲ್ ತಗೊಂಡು ಸ್ಪಿರಿಚುವಲ್ ಬೆನಿಫಿಟ್ಸ್ ಏನು, ಮೆಂಟಲ್ ಬೆನಿಫಿಟ್ಸ್ ಏನು, ಮಾರಲ್ ಬೆನಿಫಿಟ್ಸ್ ಏನು, ಅಂದರೆ ಮಾರಲ್ ರಿಸಲ್ಟ್ ಏನು ಅಂತ ಬರ್ತಾರೆ. ಎಲ್ಲದರಲ್ಲೂ ಅಷ್ಟುದರಲ್ಲೂ ಅವ್ರು ಹೇಳ್ತಾರೆ, ಇದನ್ನು ನಾವು ಇಂಡಿಯನ್ ಇದರಲ್ಲಿ ಎಷ್ಟು ಅದು ಅಡಾಪ್ಟ್ ಆಗಿದೆ ಅಂದರೆ ನಾವು ಇದನ್ನು ಮುಟ್ಟಬಾರ್ದು, ವಿ ಶುಡಂಟ್ ಟಚ್ ದಿಸ್, ಇದನ್ನು ನಾವು ಇದನ್ನು ಮಾಡೋದು ಇದಾಗಲ್ಲ. ಆ್ಯಂಡ್ ಅದರ ರಿಪೋರ್ಟಲ್ಲಿ ಹೌದು ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡಿದ್ರೆ ಹಾರ್ಮ್ಫುಲ್ ಆಗೋ ಸಾಧ್ಯತೆಗಳಿದೆ, ಆ್ಯಂಡ್ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಹಾರ್ಮ್ಫುಲ್ ಆಗಿದೆ, ಬಟ್ ಸಾಕಷ್ಟು ಮೆಡಿಸಿನ್ ಇದರಲ್ಲಿ ಇದಾಗತ್ತೆ ಅಂತ ಅವರೇ ಸ್ಟಾಪ್ ಮಾಡ್ತಾರೆ. ನಮ್ಮನ್ನು ಆಳ್ತಿದ್ದಿದ್ದ ಬ್ರಿಟಿಷ್ ಅವರು ಆ ಟೈಮಲ್ಲಿ ದೇ ಸ್ಟಾಪ್, ದೇ ಡೋಂಟ್ ಬ್ಯಾನ್ ಇಟ್. 1985 ಅಲ್ಲಿ ಬ್ಯಾನ್ ಆಗುತ್ತೆ. ಕರೆಕ್ಟ್. ಏನಕ್ಕೆ? ಯು ಎಸ್ ಅಲ್ಲಿ ವಾರ್ ಆನ್ ಡ್ರಗ್ಸ್ ನಡೀತಾ ಇತ್ತು, ಅಲ್ಲಿ ಹಿಪ್ಪಿ ಕಲ್ಚರು, ಅತಿರೇಕಕ್ಕೆ ಹೋಗಿರುತ್ತೆ, ಅತಿರೇಕಕ್ಕೆ ಹೋಗಿತ್ತು. ಹಿಪ್ಪಿಗಳು ಇಲ್ಲಿಗೆ ಬರಕ್ ಸ್ಟಾರ್ಟ್ ಮಾಡಿದ್ರು, ಪ್ರೆಷರ್ ಹಾಕಿದ್ರು, ಅಂಡ್ ವಾಟ್ ಎವರ್ ಮೈಟ್ ಹ್ಯಾವ್ ಹ್ಯಾಪನ್ ಪೊಲಿಟಿಕಲ್ ಆಂಗಲ್ ಅಲ್ಲಿ ದೇ ಬ್ಯಾಂಡ್ ಇಟ್. 1985 ಅಲ್ಲಿ ನಾವು ಅದನ್ನ ಅದೆಲ್ಲ ಇನ್ಫ್ಲೂಯೆನ್ಸ್, ವರ್ಲ್ಡ್ ಇನ್ಫ್ಲೂಯೆನ್ಸ್ ನೋಡ್ಕೊಂಡು ಬ್ಯಾನ್ ಮಾಡಿದ್ವಿ. ಇವಾಗ ಅದೇ ಅಮೆರಿಕ ಲೀಗಲ್ ಮಾಡಿದ್ದಾರೆ ಗಾಂಜಾನ. ನಂಬರ್ ಒನ್ ಕಂಟ್ರೀಸ್ ಯಾರ್ಯಾರಿದ್ದಾರೆ? ಕೆನಡಾಯಿಂದ ಹಿಡಿದು ಅವರು ಗಾಂಜಾ ಪ್ಲಾಂಟ್ ಇಂದ ಮೆಡಿಸಿನ್ ಮಾಡಿ ನಮಗ್ ಮಾರ್ತಾ ಇದಾರೆ. ಯಾರು ಬೇಡ ಸರ್, ನಮ್ಮ ಪಕ್ಕದ ನೇಪಾಲ್ ಅವರು ಈ ಗಾಂಜಾ ಇಂದ ಬಟ್ಟೆ ಮಾಡಬಹುದು. ಆ ಬ್ರಿಟಿಷ್ ಇದರಲ್ಲಿ ಆದ್ರೂ ಒಂದು ನೇನ್ ಮಾಡ್ತಾರೆ, ಗಾಂಜಾ ಬಟ್ಟೆ ಇದೆಯಲ್ಲ, ವೀಡ್ ಸ್ಟೆಮ್ಸ್ ಇಂದ ಮಾಡೋ ಬಟ್ಟೆ, ಇಟ್ಸ್ ಅ ಪೂರ್ ಮ್ಯಾನ್ಸ್ ಕ್ಲೋತ್ ಅಂತ. ನಂಬರ್ ಒನ್ ಕ್ವಾಲಿಟಿ ಬಟ್ಟೆ, ಬ್ಯಾಗ್ಸ್ ನೋಡಬಹುದು, ವಾಲೆಟ್ಸ್ ನೋಡಬಹುದು, ಎಲೆಗಳಿಂದ ಮಾಡುವಂತದ್ದು, ಹಾ ಸ್ಟೆಮ್ಸ್ ಇಂದ, ಅದು ಒಳ್ಳೆ ಫೈಬರ್ ಸರ್. ಆ ಗಾಂಜಾ ಇದು ಸ್ಟೆಮ್ ಇದೆಯಲ್ಲ, ಇಟ್ಸ್ ಅ ವೆರಿ ಗುಡ್ ಫೈಬರ್, ಅದನ್ನ ನಾವು ಬಟ್ಟೆ ಇದು ಇಟ್ಕೆ ಮಾಡಬಹುದು. ಸಾಕಷ್ಟು ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ ಇದೆ, ಸಾಕಷ್ಟು ಇಂಡಸ್ಟ್ರಿನ ನಾವು ಆತ್ಮ ನಿರ್ಭರ್ ಭಾರತ್ ಮಾಡಬಹುದು, 100% ಮಾಡಬಹುದು. ವೆರಿ ನೈಸ್. ಅದನ್ನ ಆ ಬೆನಿಫಿಟ್ಸ್ ನ ಇದ್ ಮಾಡಕ್ಕೆ ಫಾರಿನ್ ಕಂಟ್ರೀಸ್ ಮಾಡ್ತಾರೆ. ನಾವು ನೇಪಾಲಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಆ ಬಟ್ಟೆನ. ಇವಾಗ ಟೆಕ್ಸ್ಟೈಲ್ ಇದನ್ನ ನಾವು ಗಾಂಜಾ ಮೇಡ್ ಬಟ್ಟೆ ಹಾಕೊಬೇಕಂದ್ರೆ ಇಲ್ಲಿ ಇಲ್ಲಿಗಲ್ಲ ಅಂತ ನಾವು ನೇಪಾಲಿಂದ ಟ್ಯಾಕ್ಸ್ ಕೊಟ್ಟು ಕಸ್ಟಮ್ಸ್ ಕಟ್ಟು ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಈ ಪರಿಸ್ಥಿತಿಲಿ ಇಂಡಿಯಲ್ಲಿ ಡಿಬೇಟ್ ಸ್ಟಾರ್ಟ್ ಆಗಿದೆ, ಲಾಂಗ್ ಬ್ಯಾಕ್ ಸ್ಟಾರ್ಟ್ ಆಗಿದೆ. ಹೈಕೋರ್ಟ್ ಪಿಟಿಷನ್ ತಗೊಂಡಿದ್ದಾರೆ, ಸಾಕಷ್ಟು ಜನ ಮೋದಿಜಿಗೆ ಓಪನ್ ಲೆಟರ್ ಬರೆದಿದ್ದಾರೆ, ಇನ್ಕ್ಲೂಡಿಂಗ್ ಶಶಿ ತರೂರ್ ಅವರು ಬರೆದಿದ್ದಾರೆ. ಇಟ್ಸ್ ಹೈ ಟೈಮ್ ಯು ಟೇಕ್ ದಿಸ್ ಸೀರಿಯಸ್ಲಿ. ಇಂಡಸ್ಟ್ರಿಯಲ್ ಇದು ಕ್ಯಾನಿಬಸ್ನ ಇದನ್ನ ನೀವು ಹೈ ಟೈಮ್ ಇಂಡಿಯಾ ಇದನ್ನ ಇದು ಮಾಡ್ಬೇಕಂತ. ನನಗೆ ಬೇಜಾರಾಗಿದ್ದು ಅಥವಾ ನಾನು ಮಾತಾಡಬೇಕು ಧ್ವನಿ ಎತ್ತಬೇಕು ಅಂದ್ಬಿಟ್ಟು ನಾ ಇಷ್ಟೆಲ್ಲ ನೋಡ್ಬಿಟ್ಟು ಇಲ್ಲಿ ಗಾಂಜಾನ ಡ್ರಗ್ಸ್ಗೆ ಹೋಲಿಸಿ ಗಾಂಜಾನ ಕ್ರಿಮಿನಲೈಸ್ ಮಾಡಿ ನಾನು ಹೇಳ್ತಾರೋದು ಲೀಗಲ್ ಮಾಡ್ತೀರಾ ಅಥವಾ ಅದು ಒಳ್ಳೇದ? 100% ಗಾಂಜಾ ಸೇದೋದ್ರಿಂದ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಜಸ್ಟ್ ಲೈಕ್ ಆಲ್ಕೋಹಾಲ್ ಎಕ್ಸೆಸ್ ವ್ಯೂಸ್ ಇದಾಗುತ್ತೆ, ಸ್ಮೋಕಿಂಗ್ ತರ, ಸ್ಮೋಕಿಂಗ್ ತರ. ಅಂಡ್ ಐರನಿ ಏನು ನೋಡಿ ಸರ್, ಕ್ಯಾನ್ಸರ್ ಬರುತ್ತೆ ಟೊಬ್ಯಾಕೋ ಅಂತ ನಾವು ಪ್ಯಾಕಲ್ಲಿ ಹಾಕಿ ಮಾರ್ತಾ ಇದ್ದೀವಿ, ಗಾಂಜಾಯಿಂದ ಕ್ಯಾನ್ಸರ್ ಸೆಲ್ಸ್ ಕ್ಯೂರ್ ಆಗುತ್ತೆ ಅಂತ ಇಡೀ ಸೈಂಟಿಸ್ಟು ರಿಪೋರ್ಟ್ ತೆಗೆದಿಟ್ಟಿದ್ದಾರೆ. ಸೊ ಯಾವುದು ನಮ್ಮ ನೇಚರ್ ಪ್ರಕಾರ, ಯಾವುದು ಲೀಗಲ್ಲು, ಯಾವುದು ಇಲ್ಲೀಗಲ್ಲು? ಓಕೆ ಓಕೆ, ತುಂಬ ಒಳ್ಳೆ ಪ್ರಶ್ನೆಗಳೆತ್ತಿದ್ದಾರೆ ನಮ್ಮ ರಾಕೇಶ್ ಅವರು. ನಾನು ನಮ್ಮ ಅಯ್ಯಂಗಾರ್ ಸರ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ನಿಮಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಇದು ನನ್ನ ಅಜ್ಞಾನದ ಪ್ರಶ್ನೆ ಅಂತ ಬೇಕಾದ್ರೆ ಕೇಳಿ. ಗಾಂಜಾ ಅಂದ್ರೆ ಏನು ಆ್ಯಕ್ಚುಲಿ? ಗಾಂಜಾ ಅಂದ್ರೆ ಏನು ಸರ್? ಗಾಂಜಾ ಇಸ್ ಅ ಪ್ಲಾಂಟ್. ಓಕೆ ಓಕೆ, ಇಟ್ಸ್ ಅ ಹರ್ಬ್. ಓಕೆ ಓಕೆ, ಇಟ್ ಹ್ಯಾಸ್ ಮೆನಿ ಮೆಡಿಸಿನಲ್ ಕ್ವಾಲಿಟೀಸ್. ಓಕೆ, ಬಟ್ ಅದರ ಎಲೆ, ಅದ್ರ ಹೂ, ಅದ್ರ ಸ್ಟೆಮ್ಮು, ಅದೆಲ್ಲ ಬೇರೆ ಬೇರೆ ಕ್ವಾಲಿಟಿ ಇರುತ್ತಲ್ಲ? 100%. ಅದರಲ್ಲಿ ಸಾಕಷ್ಟು ಕಾಂಪೊನೆಂಟ್ಸ್ ಇರುತ್ತೆ. THC ಅಂತ ಒಂದು ಕಾಂಪೊನೆಂಟ್ ಇಂದ ಅದು ನಮಗೆ ಆ ಕಿಕ್ ಕೊಡುತ್ತೆ. ಅಂಡ್ ಡಾಕ್ಟರ್ ಸರ್ ಇದ್ದಾರೆ, ಐ ಥಿಂಕ್ ಹಿ ವಿಲ್ ಬಿ ಮೋರ್ ಎಸ್. ಸೊ ನಾನು ಒಂದಷ್ಟು ಹೇಳಿದ್ದ ವಿಚಾರಗಳನ್ನ ಕೂಡ ನಿಮಗೆ ಹೇಳ್ತೀನಿ. ಅಂತಂದರೆ 1985 ಲಾನಲ್ಲಿ ಏನು ಖರಾಬಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಇದ್ರೆ, ಅದು ಈ ಕಡೆ ರಹಶಿಶ್, ಮರಿಯುವಾನ, ಭಾಂಗ್ ಅಂದರೆ ಈ ಗಾಂಜಾ, ಈ ಥರದನ್ನೆಲ್ಲ ಕೊಕೇನ್, ಹೆರಾಯಿನ್, ಕ್ರ್ಯಾಕ್ ಅನ್ನೋ ಈ ಥರದ ಹಾರ್ಡ್ ಡ್ರಗ್ಗಳ ಜೊತೆ ಕಂಬೈನ್ ಮಾಡಿದರು. ಸೊ ಇವೆರಡೂ ಬೇರೆ ಬೇರೆ ಅನ್ನೋ ಮಾತು ಕೂಡ ಇದೆ. ಸೊ ಏನಿವೆ, ನಾನು ಮಾತಾಡ್ತೀನಿ ನಮ್ಮ ಈಗ ಸೆಲ್ವಪಿಳ್ಳ ಅಯ್ಯಂಗಾರ್ ಸರ್ಜ್. ನಾನು ಪ್ರಶ್ನೆ ಕೇಳಬೇಕು ಸರ್. ಮತ್ತೊಂದು ಸಲ ನಿಮಗೆ ಸ್ವಾಗತ ಸರ್. ತಾವು ಈಗ ನಮ್ಮ ಮಾತುಕತೆ ಕೇಳ್ತಾ ಇದ್ರಿ, ನಮ್ಮ ಯುವ ನಟ ಒಬ್ಬರು ಹೇಳಿದರು, ಯುವ ನಟಿ ಕೂಡ ನಿನ್ನೆ ಈ ಬಗ್ಗೆ ಮಾತಾಡಿದರು, ಪವಿತ್ರವಾದ ವಸ್ತು, ಪವಿತ್ರವಾದ ಗಿಡ ಅನ್ನೋ ಮಾತನ್ನು ಅವರು ಕೂಡ ಹೇಳಿದರು. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಬ್ಯಾನ್ ಮಾಡಬಾರ್ದು, ಬ್ಯಾನ್ ಆಗಿರೋದನ್ನು ಲೀಗಲೈಸ್ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಈ ಬಗ್ಗೆ? ಸರ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ನಮಸ್ಕಾರ. ಗಾಂಜಾನ ಪವಿತ್ರವಾದಂತಹ ವಸ್ತು ಅಂತ ಒಪ್ಕೊಳ್ಳೋದಕ್ಕೆ ನಾ ಸಿದ್ಧ ಇಲ್ಲ. ಅಥವಾ ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಇದನ್ನ ಪವಿತ್ರವಾದ ವಸ್ತು ಅಂತ ಹೇಳಿಲ್ಲ.
ಆದ್ರಿಂದ ನಾನು ಪವಿತ್ರ ಅಂತ ಒಪ್ಪಿಕೊಳ್ಳೋದಿಲ್ಲ. ಆದರೆ ನಾವು ಐತಿಹಾಸಿಕವಾಗಿ ಗಮನಿಸಿದ್ರೆ ಇದು ಸುಮಾರು 1000 BC 1000 BC ಅಂದ್ರೆ ತುಂಬಾ ಅದಕ್ಕಿಂತ ಹೆಚ್ಚು ಹಿಂದೆನೆ ಇದು ಯೂಸ್ ಅಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಮತ್ತು ಇತಿಹಾಸದ ಪಿತಾಮಹನಾದಂತಹ ಹೆರಡೋಟಸ್ ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾನೆ. ಮತ್ತು ನಮ್ಮ ಪ್ರಾಚೀನ ಪರಂಪರೆಗಳಲ್ಲಿ ನೋಡಿದಾಗ ಇದನ್ನ ಕೆಲವು ಮನೋವೈಜ್ಞಾನಿಕವಾದಂತಹ ರೋಗಗಳು ಅಂದ್ರೆ ಸೈಕ್ರಿಯಾಟಿಕ್ ಪ್ರಾಬ್ಲಮ್ ಸೈಕಿಕ್ ಪ್ರಾಬ್ಲಮ್ಸ್ ಇರೋರಿಗೆ ಇದನ್ನ ಬಳಸ್ತಾ ಇದ್ರು ಅನ್ನುವಂತಹ ಉಲ್ಲೇಖಗಳು ಕಂಡು ಬರುತ್ತೆ. ಸೊ ನನ್ನ ಡಿಫರೆನ್ಸ್ ಆಫ್ ಒಪಿನಿಯನ್ ಏನು ಅಂದ್ರೆ ಪವಿತ್ರವಾದದ್ದು ಅಂತ ಕರೀಬೇಕಾದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲೋ ಒಂದು ಕಡೆ ಪವಿತ್ರ ಅಂತ ಪರಿಗಣಿಸ್ಬೇಕು. ಇದನ್ನ ಪವಿತ್ರ ಅಂತ ಪರಿಗಣಿಸಿಲ್ಲ, ಅದನ್ನ ಪವಿತ್ರ ಅಂತ ಹೇಳಬೇಡಿ. ಬಟ್ ಬಾಕಿದು ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅನ್ನೋದು ಕೂಡ ಬಹಳ ಪ್ರಾಚೀನ ಕಾಲದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ. ನೀವು ಕೆಲವರೆಲ್ಲ ಇದನ್ನ ಏನು ಆಂಗ್ಸೈಟಿ ಯಾರಿಡ್ತಾರೆ, ಡಿಪ್ರೆಷನ್ ಅಲ್ಲಿ ಯಾರಿಡ್ತಾರೆ, ಅವರನ್ನ ಅದನ್ನ ಆಚೆಗೆ ತರೋದಕ್ಕೆ ಚೈನಾ ಮತ್ತು ಭಾರತದಲ್ಲಿ ಅದನ್ನ ಬಳಸ್ತಾ ಇದ್ರು ಅನ್ನೋದು ಸತ್ಯ. ಇದನ್ನ ಗ್ರೀಕರು ಭಾರತಕ್ಕೆ ದಾಳಿ ಮಾಡಿ ಇಲ್ಲಿಗೆ ಬಂದಾಗ ಕೂಡ ಅವರು ಕೂಡ ಇದನ್ನ ಟ್ರೈ ಮಾಡಿದ್ರಂತೆ. ಅಂದ್ರೆ ಗ್ರೀಕ್ ಅಲ್ಲಿ ಸಿಗ್ತಾ ಇದ್ದಂತಹ ಮೆಡಿಸಿನ್ ಗಿಂತ ಈ ಮೆಡಿಸಿನ್ಸ್ ಗಳು ಬಹಳ ಬೇಗ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅನ್ನೋದು ಅವ್ರು ಹೇಳಿದ್ದಾರೆ. ಇದೇ ತರ ಗಾಂಜಾ ಮತ್ತು ಭಾಂಗ್ ಎರಡನ್ನೂ ಕೂಡ ಬಳಸ್ತಾ ಇದ್ದಿದ್ದು ಉಲ್ಲೇಖಗಳು. ಮತ್ತು ಚಳಿಯ ಪ್ರದೇಶದಲ್ಲಿರೋರು, ಸಹಜವಾಗಿ ಹಿಮಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿರೋರು ತಮ್ಮ ಚಳಿಯಿಂದ ಆಚೆಗೆ ಬರೋದಕ್ಕೋಸ್ಕರ ಮನಸ್ಸಿನ ಕಂಟ್ರೋಲ್ ಅನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಮ್ಮೆ ಬಳಸ್ತಾರೆ. ಆದ್ರೆ ಇದು ಯಾವುದು ಹಿಂದೂ ಧರ್ಮದಲ್ಲಿ ಧರ್ಮ ಗ್ರಂಥಗಳಲ್ಲಿ ಉಕ್ತವಾಗಿ ಇದನ್ನ ಬಳಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಅಂದ್ರೆ ಯಾವ ಪದಾರ್ಥವನ್ನ ಬಳಸೋದ್ರಿಂದ ಅದು ಅಡಿಕ್ಷನ್ ಗೆ ಕರೆದೊಯ್ಯುತ್ತೋ ಅದನ್ನ ಮಾಡಬೇಡಿ ಅನ್ನೋದು ಭಾರತೀಯ ಗ್ರಂಥಗಳ ವಿಚಾರ. ನೀವು ಯಾವುದೋ ಒಂದು ಮೆಡಿಸಿನಲ್ ವ್ಯಾಲ್ಯೂಗೆ ಬಳಸಿದ್ರೆ ಅದು ಓಕೆ, ಆದ್ರೆ ಯಾವುದನ್ನ ನೀವು ಪೂರ್ತಿ ಆಲ್ಕೋಹಾಲ್ ಇರ್ಬೋದು, ನಿಕೋಟಿನ್ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಪದಾರ್ಥಗಳನ್ನ ಬಳಸಿ ಅಡಿಕ್ಟ್ ಆಗ್ತಿರಲ್ಲ, ಆ ರೀತಿ ಅಡಿಕ್ಟ್ ಆಗಿ ಬಳಸುವಂತಹ ಯಾವ ಪದಾರ್ಥವನ್ನು ಭಾರತೀಯ ಧರ್ಮ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಧರ್ಮದ ಸಾಧನೆಗೆ ಅಡ್ಡಿ ಆಗುತ್ತೆ. ಯಾಕಂದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಇದನ್ನ ಬಳಸ್ತೀರಿ, ಆದ್ರೆ ಒಂದು ದಿನ ಏನಾಗುತ್ತೆ ಇದೇ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಇದ್ರ ಉಪಯೋಗ ನಿಜವಾಗಿಯೂ ಮೆಡಿಸಿನಲ್ ಉಪಯೋಗ ಇದೇನೋ ಸತ್ಯ, ಆದ್ರೆ ಇದನ್ನ ನೀವು ಅಡಿಕ್ಷನ್ ಲೆವೆಲ್ಗೆ ಇದನ್ನ ಯೂಸ್ ಮಾಡಿದಾಗ ಅದು ಖಂಡಿತವಾಗಿ ಉಪಯೋಗ ಆಗೋದಿಲ್ಲ ಅನ್ನೋದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಸ್ಪಷ್ಟವಾದಂತಹ ಅಭಿಪ್ರಾಯ. ಆದ್ರಿಂದ ಇದನ್ನ ಮೆಡಿಸಿನಲ್ ಆಗಿ ಮೆಡಿಸಿನಲ್ ವ್ಯಾಲ್ಯೂಗಳಿಗೆ ಬಳಸೋದು ಇದ್ದೇ ಇದೆ. ಅದನ್ನ ಚೈನೀಸು ಬಳಸ್ತಾರೆ, ಗ್ರೀಕರು ಬಳಸ್ತಾರೆ, ಇಂಡಿಯನ್ಸ್ ಬಳಸ್ತಾರೆ, ಈಗ ಅಮೆರಿಕನ್ಸ್ ಕೂಡ ಅನೇಕ ಔಷಧಗಳಲ್ಲಿ ಬಳಸ್ಕೋಬಹುದು. ಆದ್ರಿಂದ ಅದನ್ನ ಔಷಧ ದ್ರವ್ಯವಾಗಿ ಬಳಸೋದ್ರಲ್ಲಿ ನಮ್ದೇನು ಅಭಿಪ್ರಾಯ ಭೇದ ಇಲ್ಲ. ಆದ್ರೆ ಅದನ್ನ ಡ್ರಗ್ ಅಡಿಕ್ಟ್ ಮಾಡಿಕೊಂಡು ಡ್ರಗಿಸ್ಟ್ ಗಳಾಗಿ ಅದರಿಂದ ಸಮಾಜಕ್ಕೆ ಕಂಟಕ ಆಗೋ ತರ ಬಳಸೋದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಯ್ಯಂಗಾರ್ ಸರ್, ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ನಾವು ನೋಡಿದೀವಿ ನಿನ್ನೆ ನಮ್ಮ ಒಬ್ಬರು ಇಲ್ಲಿ ಸ್ವಾಮೀಜಿಗಳು ಬಂದಾಗ ನಾನು ಅದರ ಬಗ್ಗೆ ಮಾತಾಡದೆ ಕೂಡ, ಈಗ ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದಾಗ ಹಿಂದೂ ಧರ್ಮ ಅನ್ನೋದೇ ತುಂಬ ವಿಸ್ತಾರವಾದ್ದು, ಹೀಗಾಗಿ ಇದು ಹಿಂದೂ ಧರ್ಮ ಇದು ಹಿಂದೂ ಧರ್ಮ ಅಲ್ಲ ಅನ್ನೋದೇ ತುಂಬ ಕಾಂಪ್ಲಿಕೇಟೆಡ್ಡು, ಎಲ್ಲವೂ ಹಿಂದೂ ಧರ್ಮದಲ್ಲಿ ಬರುತ್ತೆ ಆ ಥರ ನೋಡಿದರೆ ಇರಲಿ. ಪ್ರಶ್ನೆ ಏನಂದರೆ ಸಿಂಪಲ್ಲಾಗಿ, ಈಗ ನಮ್ಮ ಸಾಧುಗಳು ಈ ಚುಲ್ಮೆ ಹಿಡ್ಕೊಂಡು ಹೀಗೆ ಸೇದೋದನ್ನು ನಾವು ಭಾಳಷ್ಟು ಕಡೆ ನೋಡಿದ್ದೀವಿ, ಸಿನಿಮಾಗಳಲ್ಲೂ ನೋಡಿದ್ವಿ, ರಿಯಲ್ ಲೈಫಲ್ಲೂ ನೋಡಿದ್ವಿ, ನಾಗಾ ಸಾಧುಗಳದ್ದು ವಿಜುವಲ್ಸ್ ಟಿವಿನಲ್ಲಿ ಬಂದಾಗ ಅದನ್ನೆಲ್ಲ ನೋಡ್ತಿರ್ತೀವಿ. ನಿನ್ನೆ ಒಬ್ಬರು ನಮ್ಮ ರಿಷಿಕುಮಾರ್ ಸ್ವಾಮೀಜಿಗಳು ಬಂದಾಗ ಇಲ್ಲಿ ಬಾಣಾವರದಲ್ಲಿ ಬಂದಿರೋಂಥವ್ರು ಇದ್ದಾರೆ, ಅವರು ಈ ಥರ ಭಾಂಗ್ ಸೇರ್ತಾರೆ. ಮತ್ತು ಅದನ್ನು ಅದು ಒಂದು ನಾನು ತಿಳ್ಕೊಂಡಂಗೆ ಆ ಸ್ಪಿರಿಚುವಲ್ ಜರ್ನಿಲಿ ಅದು ಒಂದು ಹಂತ, ಅದು ಫೈನಲ್ ಹಂತ ಅಲ್ಲ, ಅದು ಯಾವುದೋ ಒಂದು ಹಂತ ಅನ್ನೋ. ಸೊ ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ, ಆಮೇಲೆ ನಾನು ಇವತ್ತು ಓದಿದಾಗ ಶಿವನಿಗೂ ಮತ್ತು ಗಾಂಜಾ ಕೂಡ ಎಲ್ಲೋ ಒಂದು ಕಡೆ ಸಂಬಂಧ ಇದೆ ಅನ್ನೋ ಮಾತು ಕೂಡ ನಾನು ಎಲ್ಲೋ ಒಂದು ಕಡೆ ಓದಿದೆ. ಸೊ ಈ ಧರ್ಮದಲ್ಲಿ ಈ ಗಾಂಜಾ ಅಥವಾ ಭಾಂಗ್ ಇದರ ಏನು ಎರಡರ ಏನೇಳಿ ನಂಟಿದೆ, ಅದ್ರ ಬಗ್ಗೆ ಈ ಥರದ ಉಲ್ಲೇಖಗಳ ಬಗ್ಗೆ ತಾವೇನು ಹೇಳ್ತೀರಿ, ಈ ಥರದ ಮಾತುಗಳ ಬಗ್ಗೆ ಏನು ಹೇಳ್ತೀರಿ, ಈ ಥರದ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ? ಕೇಳಿಸ್ತಾ ಇಲ್ಲ ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಸರ್, ಸಾರಿ ನಿಮ್ಮ ಮಾತು ಕೇಳಿಲ್ಲ. ಇನ್ನೊಂದ್ಸಲ ದಯವಿಟ್ಟು ಶುರು ಮಾಡಿ, ನಿಮ್ಮ ಮಾತು ಕಟ್ ಆಯ್ತು. ಓಕೆ, ಈಗ ನಿಮ್ಮ ಪ್ರಶ್ನೆ ಇದೆಯಲ್ಲ, ಬಹಳ ಅತ್ಯಂತ ಸ್ಪಷ್ಟವಾದಂತಹ ಕುತೂಹಲಕರವಾದಂತಹ ಪ್ರಶ್ನೆ. ಇದು ಸರಿಯಾಗಿಯೂ ಕೂಡ ಇದೆ. ಏನಕ್ಕೆ ಅಂತಂದ್ರೆ, ನಮ್ಮ ರಾಚಪ್ಪಾಜಿ ಚರಿತ್ರೆ ಅಂತ ಬರ್ತದೆ, ನಿಮಗೆ ಗೊತ್ತಿರಬಹುದು, ಮಂಡ್ಯ ಸುತ್ತಮುತ್ತ ರಾಚಪ್ಪಾಜಿ ಚರಿತ್ರೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ, 10 ಬಂಡಿಯಷ್ಟು ಭಂಗಿನ ಸೇದದೆ ನಾನು, ಆದ್ರೂ ನನಗೇನು ಆಗ್ಲಿಲ್ಲ ಅನ್ನುವಂತಹ ಚರಿತ್ರೆಯಲ್ಲಿ ಬರ್ತದೆ. ಅದೇ ತರ
ನೀವು ಶೈವ ಪಂಥದಲ್ಲಿ ಮುಖ್ಯವಾಗಿ ತಾವು ಹೇಳಿದಂತ ಶೈವ ಪಂಥದಲ್ಲಿ ಆ ಶೈವ ಪಂಥದಲ್ಲಿ ಅನೇಕ ಭೇದಗಳಿದೆ ಮಿಶ್ರ ಶೈವ ಶುದ್ಧ ಶೈವ ವೀರಶೈವ ಲಿಂಗಾಯತ ಇತ್ಯಾದಿ ಬೇರೆ ಬೇರೆ ಪಂಥಗಳಿದೆ ಅದರಲ್ಲಿ ಇನ್ನೊಂದಷ್ಟು ತಾಂತ್ರಿಕ ಪದ್ಧತಿಗಳು ಇದೆ ಆ ತಂತ್ರಶಾಸ್ತ್ರಗಳನ್ನ ಫಾಲೋ ಮಾಡುವಂತಹವರು ಉದಾಹರಣೆಗೆ ಅಸ್ಸಾಂಲ್ಲಿ ಕಾಮರೂಪ ಅಲ್ಲೆಲ್ಲ ಇರುವಂತಹ ಕಾಮಾಖ್ಯ ಟೆಂಪಲ್ ಸುತ್ತಮುತ್ತ ಇರೋರು ಅಘೋರಿಗಳು ಇವರೆಲ್ಲರೂ ಕೂಡ ದಕ್ಷಿಣಾಚಾರವನ್ನು ಫಾಲೋ ಮಾಡೋರು ಕೆಲವರು ಇದ್ರೆ ಕೆಲವರು ವಾಮಾಚಾರವನ್ನು ಫಾಲೋ ಮಾಡ್ತಾರೆ ಈ ವಾಮಾಚಾರವನ್ನು ಫಾಲೋ ಮಾಡುವಂತಹ ಕೆಲವರು ಏನಾಗ್ತಾರೆ ಅಂದ್ರೆ ಶಿವನ ಸಾನ್ನಿಧ್ಯವನ್ನು ಪಡಿಬೇಕಾದ್ರೆ ಆ ಟ್ರಾನ್ಸ್ ಗೆ ಹೋಗ್ಬೇಕು ಅಂತ ನಾನು ಕನ್ನಡದಲ್ಲಿ ಟ್ರಾನ್ಸ್ ಅಂತಂದ್ರೆ ಹೇಳಿದ್ರೆ ತಾದಾತ್ಮ್ಯ ಅಂತ ನಾನು ಎಲ್ಲೋ ಒಂದು ಕಡೆ ನನ್ನ ಶರೀರವನ್ನು ಮರೆತು ನಾನು ಧ್ಯಾನ ಸ್ಥಿತಿಗೆ ಹೋದಾಗ ನಾನು ಶಿವನನ್ನ ನೋಡಬಹುದು ಅನ್ನುವಂತಹ ಯಾರು ಟ್ರಾನ್ಸ್ ಸ್ಟೇಜ್ಗೆ ಹೋಗಕ್ಕೆ ಇಷ್ಟಪಡ್ತಾರೋ ಅವ್ರು ಏನ್ ಮಾಡ್ತಾರೆ ಒಂದಷ್ಟು ಗಾಂಜಾವನ್ನ ಮತ್ತು ಭಂಗಿಯನ್ನ ಹೊಡೆಯೋದನ್ನ ಅಭ್ಯಾಸ ಮಾಡಿದ್ದಾರೆ ಅದನ್ನ ನಾವು ನೋಡಬಹುದು ಬಹಳ ದೀರ್ಘಕಾಲ ಅವರು ಎಲ್ಲೋ ದೂರಕ್ಕೆ ಹೋಗೋದು ಬೇಡ ಹಂಪಿಯಲ್ಲೇ ಇದ್ದಾರೆ ಹಂಪಿನಲ್ಲಿ ಇವತ್ತಿಗೂ ಕೂಡ ಅಲ್ಲೆಲ್ಲ ಒಳಗಡೆ ಇರೋ ಚಿಕ್ಕ ದೇವಸ್ಥಾನಗಳಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಈ ಭಂಗಿಯನ್ನ ಸೇದುತ್ತಾ ಇರೋದನ್ನ ನಾವು ನೋಡಬಹುದು ಮತ್ತು ಭಂಗಿಯನ್ನ ಸೇದಿದ್ರೂ ಕೂಡ ನಾನು ನನ್ನ ಕಂಟ್ರೋಲ್ ಅನ್ನ ಕಳ್ಕೊಳ್ಳಲಿಲ್ಲ ಅಂತ ಅವರು ಹೇಳ್ತಾರೆ ಅವರದ್ದು ಏನು ಅಂದ್ರೆ ಇಂದ್ರಿಯ ನಿಗ್ರಹಕ್ಕಾಗಿ ಅದನ್ನ ಮಾಡ್ತಾರೆ ಅನ್ನೋದು ಕೆಲವು ಸಂಪ್ರದಾಯ ಇದೆಲ್ಲ ಏನು ಅಂತಂದ್ರೆ ನಮ್ಮ ದಕ್ಷಿಣಾಚಾರ ಗ್ರಂಥಗಳಲ್ಲಿ ಇಲ್ಲ ಅಂದ್ರೆ ಏನು ಸ್ಮೃತಿ ಗ್ರಂಥಗಳಲ್ಲೋ ಅಥವಾ ಹಿಂದೂ ಧರ್ಮದ ರಾಮಾಯಣ ಮಹಾಭಾರತದಲ್ಲೋ ಇಲ್ಲ ಆದ್ರೆ ತಂತ್ರ ಗ್ರಂಥಗಳು ಅಂತಿದೆ ಈ ತಂತ್ರ ಗ್ರಂಥಗಳು ಸ್ಪೆಷಲಿ ಸಾಧನೆಗೋಸ್ಕರ ಇರುವಂತಹ ಏನು ನಿಮ್ಗೆ ಗೊತ್ತಿರಬಹುದು ಶವದ ಮೇಲೆ ಕುಳಿತುಕೊಂಡು ಸಾಧನೆ ಮಾಡುವಂತಹದ್ದು ಅಗೋರಿಗಳನ್ನೆಲ್ಲ ತಾವು ಕೇಳೇ ಇರ್ತೀರಿ ಇವರಿಗೆ ಮನಸ್ಸನ್ನ ಕಂಟ್ರೋಲ್ ಅನ್ನ ಮಾಡೋದಕ್ಕೋಸ್ಕರ ತಮ್ಮ ಮನಸ್ಸನ್ನು ಗೆಲ್ತೀವಿ ಅನ್ನೋದಕ್ಕೋಸ್ಕರ ನಿರಂತರವಾಗಿ ಭಂಗಿಯನ್ನ ಸೇರ್ತಾರೆ ನಿರಂತರವಾಗಿ ಭಂಗಿಯನ್ನ ಸೇದಿದಾಗ್ಲೂ ಕೂಡ ಅವ್ರು ಕ್ಲೈಮ್ ಮಾಡೋದೇನು ಗೊತ್ತಾ ನಾವು ಯೋಚನೆ ಮಾಡೋದು ಬೇರೆ ತರ ಅವ್ರು ಕ್ಲೈಮ್ ಮಾಡೋದ್ ಪ್ರಕಾರ ಅವರಿಗೆ ಯಾವ ಮನೋವಿಕಾರಗಳು ಆಗಲ್ಲ ಶರೀರದ ಮೇಲೆ ಯಾವ ಪರಿಣಾಮವೂ ಆಗಲ್ಲ ಅದರ ಬದಲಿಗೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಅವರು ನಂಬುತ್ತಾರೆ ಆದ್ರೆ ಇದಕ್ಕೆಲ್ಲ ಏನು ಪ್ರೂಫ್ ಇಲ್ಲ ಅಂದ್ರೆ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇವ್ರಿಗೇನು ಆಗೋದಿಲ್ಲ ಇದು ಭಂಗಿಯಿಂದ ಅಮಲೇರುತ್ತೆಯೇ ಹೊರತು ಅವರಿಗೆ ಯಾವ ಶಿವನ ಸಾಕ್ಷಾತ್ಕಾರಗಳು ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಅಲ್ಲೇ ಇದೆ ಕಾಂಟ್ರಡಿಕ್ಟರಿ ಎಲ್ಲೇ ಇದೆ ಆದ್ರೆ ಇದು ಮಾಡ್ತಾ ಇರೋದಂತೂ ಇದು ಸತ್ಯ ಅದು ನಡ್ಕೊಂಡ್ ಬರ್ತಾ ಇರೋದು ಸತ್ಯ ಇವತ್ತಿಗೂ ಉತ್ತರ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ನೋಡಿದ್ರೆ ಇದನ್ನ ಮಾಡೋದು ಸತ್ಯ ಆದ್ರಿಂದ ಆದ್ರೆ ಇದು ಡೈರೆಕ್ಟ್ ಆಗಿ ಇದು ಗಾಂಜಾ ಅಥವಾ ಭಾಂಗ್ ತಗೊಳ್ಳೋದ್ರಿಂದ ಅವರಿಗೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ ನೀವು ಹೇಳಕ್ಕಾಗಲ್ಲ ಯಾಕಂದ್ರೆ ಇಟ್ ಈಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಪರ್ಸನ್ ಹೂ ಇಸ್ ಅವನು ತಗೊಳ್ತಾ ಇದ್ದಾನಲ್ಲ ಅವನು ನಾನು ನಮ್ಮ ಡಾಕ್ಟರ್ ಕೇಳಕ್ಕೆ ಮುಂಚೆ ಒಂದೇನೋ ಹೇಳ್ಬೇಕು ಅನ್ಕೋತಾ ಇದ್ರಿ ತಾವು ನಮ್ಮ ಹಿಸ್ಟ್ರಿ ಅಥವಾ ಯುದ್ಧ ಪುರಾಣದಲ್ಲಿ ಆಯುರ್ವೇದ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಸರ್ಗೆ ಗೊತ್ತಿರ್ಬೋದು ಆಯುರ್ವೇದದಲ್ಲಿ ಸಾಕಷ್ಟು ಕಡೆ ಉಲ್ಲೇಖ ಆಗಿದೆ ನಾನು ಅದನ್ನ ಒಂದಷ್ಟು ರಿಸರ್ಚ್ ಮಾಡ್ತಾ ಇಷ್ಟೊಂದು ಪದಗಳಲ್ಲಿ ಶಿವಪ್ರಿಯ ಅಂತ ಯೂಸ್ ಮಾಡಿದ್ದಾರೆ ವಿಜಯ ಅಂತ ಯೂಸ್ ಮಾಡಿದ್ದಾರೆ ಇದು ವಿಜಯ ಕೊಡತ್ತೆ ಅಂತ ಅಂಡ್ ಎಷ್ಟೊಂದು ಆ ಆಯುರ್ವೇದ ಇದನ್ನ ಇವಾಗ ಮಿನಿಸ್ಟ್ರಿ ಆಯುಷ್ ಮಿನಿಸ್ಟ್ರಿ ಅವರು ಇದ್ ಮಾಡಿದ್ದಾರೆ ಪತಂಜಲಿ ಅವರು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಒಟ್ನಲ್ಲಿ ಇದೆ ಆಯುರ್ವೇದದಲ್ಲಿ ಆಯುರ್ವೇದ ಇಸ್ ಆಲ್ಸೋ ಅ ವೆರಿ ಯೆಸ್ ಗುಡ್ ಕೋರ್ಸ್ ಆಫ್ ಕೋರ್ಸ್ ನಮ್ಮ ಪಾರಂಪರಿಕ ಜ್ಞಾನ ಶಾಖೆಯಲ್ಲಿ ತುಂಬಾ ಮುಖ್ಯವಾದ್ದು ಆಯುರ್ವೇದ ಎಸ್ ನಾನೀಗ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಕೇಳ್ತೀನಿ ನಾವೇನೇ ಮಾತಾಡಿದ್ರು ಕೂಡ ಈಗ ಅವರು ಮನಸ್ಸು ಈಗ ನಾವು ಹೇಳ್ದಂಗೆ ನಮ್ಮ ಅಯ್ಯಂಗಾರ್ ಸರ್ ಹೇಳ್ದಂಗೆ ಅದು ಪರ್ಸ್ನಲ್ ಈಗ ಪರ್ಸ್ನಲ್ ಅನ್ನೋದನ್ನ ಅವರು ಹೇಳ್ತಾರೆ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಪರ್ಸ್ನಲ್ ಅನ್ನೋ ಮಾತನ ಸೊ ಸಿಂಪಲ್ ಪ್ರಶ್ನೆ ಸರ್ ಗಾಂಜಾನ ಲೀಗಲೈಸ್ ಮಾಡಬೇಕು ಅನ್ನೋ ಮಾತನ ಏನ್ ಹೇಳ್ತಾ ಇದ್ರೆ ಅದೇ ಪ್ರಶ್ನೆ ನಿಮ್ಗೆ ಕೇಳ್ತೀನಿ ತಾವೇನ್ ಹೇಳ್ತೀರಿ ಡಾಕ್ಟರ್ ಶ್ರೀಧರ್ ಈಗಿನ ವಿದ್ಯಮಾನವನ್ನ ಗಮನಿಸಿದಾಗ ಕಳೆದ ಹತ್ತಾರು ದಶಕಗಳಲ್ಲಿ ಮನೋವೈಜ್ಞಾನಿಕ ವಿಮರ್ಶೆಗಳು ಈ ಆಯಾಮದಲ್ಲಿ ಆಗಿರೋದು ಸ್ಪಷ್ಟ ಅಂದ್ರೆ ಮನೋವೈಜ್ಞಾನಿಕ ದೃಷ್ಟಿಯಿಂದ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮ ಬೀರುವಂತಹ ಅನೇಕ ಔಷಧಗಳು ಔಷಧೀಯ ಸೇವನೆಯ ಉದ್ದೇಶಗಳು ಅದರಿಂದಾಗುವಂತಹ ಪರಿಹಾರ ಪರಿಣಾಮ ಇವೆಲ್ಲವುಗಳ ಬಗ್ಗೆ ಮೇಲಿಂದ ಮೇಲೆ ಅಧ್ಯಯನಗಳು ಆಗ್ತಾ ಇದೆ ಅಧ್ಯಯನಗಳು ಬರ್ತಾ ಇದ್ದಾಗ ಹಿಂದಿದ್ದಂತಹ ಅನೇಕ ನಿಲುವುಗಳು ಕೂಡ ಬದಲಾವಣೆ ಆಗಿದೆ ಉದಾಹರಣೆಗೆ ಜನಸಾಮಾನ್ಯರಲ್ಲಿ ಇವತ್ತಿಗೂ ಕೂಡ ಹಾಗೇಕೆ ಅನೇಕ ವೈದ್ಯರಲ್ಲೂ ವೈದ್ಯಕೀಯ ತಜ್ಞರಲ್ಲೂ ಈ ಕೆಲವೊಂದು ಶಬ್ದಗಳನ್ನ ಬಳಸ್ತಾರೆ ಅಡಿಕ್ಷನ್ ಅನ್ನುವಂತಹ ಪದ ಬಳಸ್ತಾರೆ ಅಬ್ಯೂಸ್ ಅನ್ನುವಂತಹ ಪದ ಬಳಸ್ತಾರೆ ಡಿಪೆಂಡೆನ್ಸ್ ಅನ್ನುವಂತಹ ಪದಗಳನ್ನ ಬಳಸ್ತಾರೆ ಇವೆಲ್ಲವೂ
ಒಂದು ರೀತಿಯ ಔಷಧೀಯ ಸೇವನೆಯಿಂದ ಹುಟ್ಟಿರುವಂತಹದ್ದು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಬಳಸ್ತಾರೆ. ಆದರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಇರುವಂತಹ ಒಂದು ನಿಜವಾದ ಹಿಡಿತ ಯಾವುದಪ್ಪ ಅಂತಂದ್ರೆ, ರಾಜಕೀಯ ವ್ಯವಸ್ಥೆಯಲ್ಲಿ ಈ ತರಹದ ರೋಗದ ಸ್ಥಿತಿಯನ್ನ ಉಂಟು ಮಾಡುವಂತಹ ಹಾನಿಕಾರಕ ಪದಾರ್ಥಗಳು, ಅದರಿಂದ ಆಗುವಂತಹ ವ್ಯಕ್ತಿಯ ಮೇಲಿನ ವರ್ತನೆಯ ಮೇಲೆ ಆಗುವಂತಹ ಪರಿಣಾಮಗಳು ಅಂದ್ರೆ ಬಿಹೇವಿಯರಲ್ ಇಫೆಕ್ಟ್. ಈ ಒಂದು ಔಷಧಿಯ ಸೇವನೆ ಅಥವಾ ಮದ್ದು ಸೇವನೆ ಅಥವಾ ಮಾದಕ ವಸ್ತು ದ್ರವಗಳ ಸೇವನೆ ಅನ್ನುವಂತಹ ಒಂದು ದೃಷ್ಟಿಯಿಂದ ನೋಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯ ಸ್ವರೂಪ ಯಾವುದು, ಯಾವ ವ್ಯಕ್ತಿ ಯಾವ ವರ್ತನೆಗಳು ಸಮಾಜ ಒಪ್ಪತ್ತೆ, ಯಾವುದು ಒಪ್ಪೋದಿಲ್ಲ, ಯಾವ ವ್ಯಕ್ತಿಯ ವರ್ತನೆ ಅವನಿಗೆ ಹಿತ ಉಂಟು ಮಾಡತ್ತೆ, ಅವನಿಗೆ ಹಿತ ಉಂಟು ಮಾಡೋದಿಲ್ಲ, ಯಾವ ವ್ಯಕ್ತಿಯ ವರ್ತನೆ ಸಮಾಜಕ್ಕೆ ಹಾನಿಕಾರಕ ಅಥವಾ ವ್ಯಕ್ತಿಗೆ ಹಾನಿಕಾರಕ, ಇದರ ಮೂಲಗಳು ಯಾವುದು, ಇದರ ಮೂಲಗಳು ಈಗ ನೀವು ಇದುವರೆಗೂ ಪ್ರಸ್ತಾಪ ಮಾಡ್ತಾ ಇರುವಂತಹ ಅನೇಕ ಶಬ್ದಗಳು ಅದು ಗಿಡಮೂಲಿಕೆಗಳಿಂದ ಹುಟ್ಟಿರಬಹುದು, ಗಿಡಮೂಲಿಕೆಗಳಿಂದ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಹೊರಬಂದಂತಹ ಔಷಧಿಯ ರೀತಿಯಾಗಿರಬಹುದು. ಆದರೆ ಇದನ್ನ ಬಳಸು ಅಂತ ಹೇಳೋರು ಯಾರು, ಬಳಸೋದಕ್ಕೆ ಇರುವಂತಹ ಅವಕಾಶಗಳು ಯಾವುದು, ಮತ್ತೆ ಈ ಬಳಕೆಯ ವಿಧಿಗಳಲ್ಲಿ ದುರ್ಬಳಕೆ ಆಗೋ ಅಂತಹ ಸಾಧ್ಯತೆಗಳೆಷ್ಟು, ದುರ್ಬಳಕೆ ಅಂದ್ರೆ ಏನು? ಸೊ ಸಾಕಷ್ಟು ಶ್ರೀಧರ್ ಸರ್ ಸಾಕಷ್ಟು ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡಿದ್ರಿ, ಅಂದರೆ ಉತ್ತರಗಳಿಗಿಂತ ಹೆಚ್ಚಾಗಿ ಪ್ರಶ್ನೆಗಳನ್ನ ನೀವು ಕೇಳಿದ್ರಿ. ಸೊ ಪ್ರಶ್ನೆಗಳನ್ನ ನಾವು ಮತ್ತೆ ಈ ಪ್ರಶ್ನೆಗಳು ಏನೆತ್ತಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ನಾವು. ಸೊ ನಾನು ಮಾಡಿರೋ ರಿಸರ್ಚ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದರೆ, ಬ್ರಿಟಿಷರ ಕಾಲದಲ್ಲಿ ಏನು ಎರಡು ಓಪಿಯಂ ಆ್ಯಕ್ಟ್ಗಳಂತ ಏನು ಎರಡಿದ್ವು, ಅದಾದ ನಂತರ ಅಲ್ಲೂ ಕೂಡ ಇದು ಬ್ಯಾನ್ ಆಗದೇ ಇರುವಂಥದ್ದು. ಆಮೇಲೆ 1893 ಏನು ಹೆಂಪ್ ಕಮಿಷನ್ ಬಂತು, ಅಲ್ಲೂ ಕೂಡ ಇದು ಬ್ಯಾನ್ ಆಗದೇ ಇರೋದು. ಅದಾದಮೇಲೆ 1985 ರಾಜೀವ್ ಗಾಂಧಿ ಗೌರ್ಮೆಂಟ್ಗೆ ಬರೋಕ್ಕಿಂತ ಮುಂಚೆ ಭಾರತದ ಸಕ್ಸಸಿವ್ ಗೌರ್ಮೆಂಟ್ಗಳು ವಿಶ್ವಸಂಸ್ಥೆಯಲ್ಲಿ ಇದನ್ನು ಬ್ಯಾನ್ ಮಾಡೋದ್ರ ವಿರುದ್ಧ, ಈ ಥರ ಔಷಧಗಳು ಅಂದರೆ ಗಾಂಜಾ ಮತ್ತು ಬೇರೆ ಈ ಥರದ ಏನು ನಾವು ಹರ್ಬ್ಸ್ ಅಂತ ಕರಿತೀವಿ ಅದನ್ನು ಬ್ಯಾನ್ ಮಾಡೋದ್ರ ವಿರುದ್ಧ ಹೋರಾಟ ಮಾಡಿದ್ದು. ಆದರೆ ಕೊನೆಗೆ ಅಮೆರಿಕದ ಒತ್ತಡ ತಾಳಲಾರದೆ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಒತ್ತಡ ತಾಳಲಾರದೆ ರಾಜೀವ್ ಗಾಂಧಿ ಸರ್ಕಾರ ಈ ಒಂದು ಕಾನೂನನ್ನು ತರಬೇಕಾಯಿತು. ಇದು ಒಂಥರ ಬ್ಲ್ಯಾಂಕೆಟ್ ಬ್ಯಾನ್ ಥರ ಆಗಿ, ಸೊ ಹೀಗಾಗಿ ಇದರಲ್ಲಿ ಎಲ್ಲವೂ ಸೇರಿಕೊಂಡು ಈ ಥರ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಲಾಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈಗ ಆಲ್ರೆಡಿ ಇದೆ. ಈಗ ನಮ್ಮ ಶ್ರೀಧರ್ ಅವ್ರಿಗೆ ಒಂದು ಪ್ರಶ್ನೆ ಕೊನೆಯದಾಗಿ ಅವ್ರಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ, ಆ ಪ್ರಶ್ನೆ ಕೇಳಿ ನಾನು ಮತ್ತೆ ಚರ್ಚೆನ ಮುಂದುವರಿಸ್ತೀನಿ. ಶ್ರೀಧರ್ ಸರ್, ಈಗ ನೀವು ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ರಿ ನೀವು, ಆದರೆ ಸರ್ ಈಗ ಅಂದರೆ ಈಗ ಪ್ರಸ್ತುತ ಈಗ ಮೆಡಿಸಿನಲ್ ವ್ಯಾಲ್ಯೂಸು ಮೆಡಿಸಿನಲ್ ಬೆನಿಫಿಟ್ ಬಗ್ಗೆ ನಾವು ಏನು ಈವರೆಗೆ ಮಾತಾಡಿದ್ವಿ, ಈಗ ಅದರ ಬೆನಿಫಿಟ್ಗಳನ್ನ ಈಗ ತೆಗೆದುಕೊಳ್ಳಾಗ್ತಾ ಇದೆಯಾ, ಈಗಲೂ ಆ ಥರದ ಯೂಸೇಜ್ ಇದೆಯಾ ಮೆಡಿಕಲ್ ಫ್ರೆಟರ್ನಿಟಿನಲ್ಲಿ? ಇಲ್ಲ, ಇದು ಇದರ ಸ್ವರೂಪ ಏನಾಗಿದೆ ಅಂತಂದ್ರೆ, ಇದರ ಮೇಲೆ ಡ್ರಗ್ ಅನ್ನುವಂತಹ ಪದ ಅದ್ಯಾವುದೋ ಒಂದು ರೀತಿಯಲ್ಲಿ ವ್ಯಕ್ತಿಯ ಮೇಲೆ ಅತಿಯಾಗಿರುವಂತಹ ಪರಿಣಾಮಗಳನ್ನ ಬೀರಿ ಅನಾಹುತಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಒಂದು ಜನಕಲ್ಪನೆ ಇದೆಯಲ್ಲ, ಅದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ವೈದ್ಯಕೀಯ ದೃಷ್ಟಿಯಿಂದ ನೋಡಿದಾಗ ಕೆಲವೊಂದು ಮಾದಕ ವಸ್ತುಗಳು ಔಷಧಿಗಳು ಕೂಡ ಇದೇ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅಂತ ಒಂದು ವರ್ಗದ ವೈದ್ಯ ತಜ್ಞರು ಮಾತಾಡ್ತಾರೆ. ಅಂದ್ರೆ ನೀವು, ನಾನು ಇದುವರೆಗೂ ಹೇಳಿದ್ದು ಪ್ರಶ್ನೆಗಳಲ್ಲಾವು, ಈ ಒಂದು ವಿಷಯದ ಬಗ್ಗೆ ಬೆಳೆದು ಬಂದಂತಹ ಅನೇಕ ಅಧ್ಯಯನಗಳ ಸಾರಾಂಶ ಅದು. ಅಂದ್ರೆ ಔಷಧಿಗಳು ಅಂದ್ರೆ ಏನು, ಅವುಗಳು ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಥವಾ ದೇಹದ ಮೇಲೆ ಯಾವ ಪರಿಣಾಮ ಬೀರುತ್ತೆ. ಈಗ ಸದ್ಯದಲ್ಲಿ ಸಂಚಲನದಲ್ಲಿರುವಂತಹ ಒಂದು ವಿಷಯ ಏನಂತಂದ್ರೆ, ಯಾವುದೋ ಒಂದು ವರ್ಗದ ಜನ ಸೆಲೆಬ್ರಿಟಿಗಳು ಅಂತಾನೆ ಇಟ್ಕೊಳ್ಳೋಣ, ಅವರು ಮಾದಕ ವಸ್ತುಗಳಿಗೆ ದಾಸರಾಗಿಬಿಟ್ಟಿದ್ದಾರೆ ಅನ್ನುವಂತಹ ಒಂದು ವಿಷಯ. ಈ ಮಾದಕ ವಸ್ತುಗಳು ಅಂದ್ರೆ ಯಾವುದು, ಕೇವಲ ಡ್ರಗ್ ಅಷ್ಟೇನಾ ಅಥವಾ ಬೇರೆ ಬೇರೆ ಇದೆಯಾ? ಉದಾಹರಣೆಗೆ ಧೂಮಪಾನ, ಅದು ಕೂಡ ಎಷ್ಟೋ ಜನಕ್ಕೆ ಅವಲಂಬನೆಯನ್ನ ಸೃಷ್ಟಿಸುತ್ತೆ, ಅದರಿಂದ ಅವ್ರು ಆಚೆ ಬರಕ್ಕಾಗಲ್ಲ. ಇನ್ನು ಸಾರಾಯಿ ಸೇವನೆ ಅಥವಾ ಮದ್ಯ ಇದೆಯಲ್ಲ, ಇದರ ಸೇವನೆಯೂ ಕೂಡ ವ್ಯಕ್ತಿಯ ನಿಜ ನಡವಳಿಕೆಯ ಮೇಲೆ ಹಿಡಿತವನ್ನ ಸಾಧಿಸುತ್ತೆ, ಹಾಗೇನೆ ಅಡ್ಡ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ರಾಸಾಯನಿಕ ವಸ್ತುಗಳು ಅಥವಾ ಗಿಡಮೂಲಿಕೆಗಳಿಂದ ಬಂದಂತಹ ಗಾಂಜಾ ಆಗಿರ್ಬೋದು ಅಥವಾ ಮರಿಯೂನ ಸಂಬಂಧಪಟ್ಟಿದ್ದಾಗಿರ್ಬಹುದು, ಇನ್ಯಾವುದೋ ಒಂದು ಹೊಸ ರೂಪದಲ್ಲಿ ಬಂದಿರುವಂತಹ ಒಂದು ಮಾದಕತೆಯನ್ನ ಉಂಟು ಮಾಡುವಂತಹ ಒಂದು ದ್ರವ ಇರಬಹುದು ಅಥವಾ ಹೊಗೆ ಇರಬಹುದು,
ಇವುಗಳು ನಿಜವಾಗಿಯೂ ಎಷ್ಟು ಜನದ ಮೇಲೆ ಪರಿಣಾಮ ಬೀರುತ್ತೆ, ಎಲ್ಲಾ ವ್ಯಕ್ತಿಗಳ ಮೇಲೆಯೂ ಒಂದೇ ರೀತಿಯ ಪರಿಣಾಮ ಬೀರುತ್ತಾ, ಇದನ್ನ ನಿಯಂತ್ರಿಸೋದಕ್ಕೆ ಸರ್ಕಾರಗಳು ಮುಂದಾಗಬೇಕಾ ಅಥವಾ ವ್ಯಕ್ತಿಯ ಮನಸ್ಸಿನಲ್ಲಿ ಇದಕ್ಕೊಂದು ಮಿತಿ ಇರುತ್ತಾ ಅನ್ನುವಂತಹ ಪ್ರಶ್ನೆಗಳು ಇವತ್ತಿನ ದಿನ ಕೂಡ ವೈದ್ಯಶಾಸ್ತ್ರದಲ್ಲಿ ಅಧ್ಯಯನ ಸ್ವರೂಪದಲ್ಲಿಯೇ ಇದೆಯೇ ಹೊರತು ಪರಿಣಾಮಕಾರಿಯಾಗಿ ಅಂತಂದ್ರೆ ಈಗ ಮಾಡಿದ್ರೆ ಈಗಾಗೆ ಆಗತ್ತೆ ಅನ್ನುವಂತಹ ಖಚಿತವಾಗಿರುವಂತಹ ಹೇಳಿಕೆಗಳನ್ನ ಮುಂದಿಡೋದಕ್ಕೂ ಕೂಡ ವೈದ್ಯ ವಿಜ್ಞಾನಿಗಳು ಹಿಂಜರಿತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿರೋ ವಿಷಯ. ಓಕೆ, ಡಾಕ್ಟರ್ ಶ್ರೀಧರ್, ನಮ್ಮ ಜೊತೆ ಇಷ್ಟೊತ್ತು ನೀವು ಈ ಎಲ್ಲ ವಿಚಾರಗಳು ಹಂಚಿಕೊಂಡದಕ್ಕಾಗಿ ಧನ್ಯವಾದ. ಡಾಕ್ಟರ್ ಶ್ರೀಧರ್ ಅವ್ರನ್ನ ಬೀಳ್ಕೊಡ್ಬೇಕಾಗಿದೆ. ಸೊ ಅವರು ಏನು ಹೇಳಿದರು ಅಂತಂದರೆ, ತುಂಬ ಮುಖ್ಯವಾಗಿ ಮನಸ್ಸಿನ ಮೇಲೆ, ದೇಹದ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ಇನ್ನೂ ಅಧ್ಯಯನ ನಡೀತಾ ಇದೆ ಹೊರತು ಇದ್ರ ಬಗ್ಗೆ ಖಚಿತವಾದ ಏನೇಳಿ ಇನ್ಫರೆನ್ಸ್ಗಳನ್ನ ಇನ್ನೂ ದಾಖಲಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ತಾವು ಅದನ್ನು ಒಪ್ಕೊಳ್ತೀರಾ? 100% ನಾನು ಹೇಳ್ತಾ ಇರೋದು ಅದೇ, ಅದನ್ನ ಲೀಗಲೈಸ್ ಮಾಡಬೇಕು, ಅದು ಒಳ್ಳೇದು ಅಂತ. ನಾನು ಅದನ್ನು ಸ್ಟಾಪ್ ಡಿಕ್ರಿಮಿನಲೈಸಿಂಗ್ ಇಟ್, ಸ್ಟಾಪ್ ಟ್ರೀಟಿಂಗ್ ಇಟ್ ಲೈಕ್ ಅ ಟ್ಯಾಬು. ಇವತ್ತು ಇಷ್ಟು ಡಿಬೇಟ್ ಆಗಕ್ಕೆ ಸಾಕ್ಷಿ ಒಂದು ಹೆಣ್ಮಗಳು ನಿವೇದಿತಾ ನಿನ್ನೆ, ಶಿ ವಾಯ್ಸ್ ರೈಸ್ ದ ವಾಯ್ಸ್, ಬಟ್ ಎಲ್ಲರೂ ಟ್ರಾಲ್ ಮಾಡಿದ್ರು, ಇದ್ ಮಾಡಿದ್ರು. ಆ ಕಲ್ಚರ್ ನಮ್ದು ಮುಗಿಬೇಕು. ಇಫ್ ಸಮ್ವನ್ ಆಸ್ ಸಮಥಿಂಗ್, ಓ ಏನು ನಿನ್ನೆ ಮೊನ್ನೆ ಬಂದವರ, ಇವತ್ ಬಂದವರ ಅಲ್ಲ, ನಾವು ಈಕ್ವಲಿ ಅರ್ಥ ಮೇಲೆ ನಮಗೂ ಅಷ್ಟೇ ರೈಟ್ಸ್ ಇದೆ ಈ ಸಮಾಜದಲ್ಲಿ. ನಮಗೂ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಕಾನ್ಷಿಯಸ್ ಹ್ಯೂಮನ್ ಬೀಯಿಂಗ್, ನಮಗೂ ಅಷ್ಟೇ ಅಧಿಕಾರ ಇದೆ. ಸೊ ಕ್ರಿಮಿನಲೈಸ್ ಮಾಡಿ ಇದನ್ನ ಈ ವರ್ಗಕ್ಕೆ ಸೇರ್ಸೋಣ, ಆಲ್ಕೋಹಾಲ್, ಗಾಂಜಾ, ಸಿಗರೇಟ್. ಅವಾಗ ನಾವು ಇನ್ನೂ ಡಿಬೇಟ್ ಮಾಡೋಣ, ಇನ್ನಷ್ಟು ಡಾಕ್ಟರ್ಸ್ನ ಕೇಳೋಣ, ಇನ್ನಷ್ಟು ಇದು ಮಾಡೋಣ. ಆ್ಯಂಡ್ ಇನ್ ಕೇಸ್ ನಾಳೆ ಕೋರ್ಟ್ ಹತ್ರ ಇದೆ, ಇದಾಗತ್ತೆ, ನಾವು ಆ ಲೂಪಲ್ಲಿ ಇರೋಣ. ಅದನ್ನ ಬಿಟ್ಟು ನಾವಿಲ್ಲಿ ಟ್ಯಾಬು ಅಂದ್ಬಿಟ್ಟು ಗಾಂಜಾ ಅಂದ್ರೆ ಇದು ಗಾಂಜಾ ಮತ್ತಿನಲ್ಲಿ ಸಾಯಿಸ್ತಾ, ಅದೊಂದು ತುಂಬಾ ನೋವಾಗುವಂತ ವಿಷಯ ಅಂದ್ರೆ, ಗಾಂಜಾ ಮತ್ತಿನಲ್ಲಿ ಸಾಯಿಸ್ತಾ, ಗಾಂಜಾ ಮತ್ತಿನಲ್ಲಿ ಕೊಂದ, ಅದು ಮದ್ಯಪಾನ ಮತ್ತಿನಲ್ಲೂ ಕೂಡ ಬರ್ತದೆ. 100% ಮದ್ಯಪಾನ ಮತ್ತಿನಲ್ಲಿ ಇಬ್ಬರು ಸ್ನೇಹಿತರು ಜಗಳ ಚೂರಿ ಸಾವು ಅಂತ ಪ್ರತಿದಿನ ಸೆಕೆಂಡ್ ಪೇಜ್ ಅಲ್ಲಿ. ಸೈಕಿಯಾಟ್ರಿಕ್ ರಿಪೋರ್ಟ್ ಅಲ್ಲಿ ಅವ್ರು ನೋಡಿದಾರ, ಓಕೆ ಪೊಲೀಸ್ ಅವ್ರ ಒಪಿನಿಯನ್, ಅದು ಗಾಂಜಾ ಜಾಸ್ತಿ ವೈಲೆನ್ಸ್ ಆಗತ್ತೆ ಒಪಿನಿಯನ್. ಸೈಕಿಯಾಟ್ರಿಕ್ ರಿಪೋರ್ಟ್ ಅಲ್ಲಿ ಅಥವಾ ಮೆಡಿಕಲ್ ಟರ್ಮ್ ಅಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಎಷ್ಟು ಕೇಸ್ ಇದೆ, ಸ್ಮೋಕ್ ಅಂಡ್ ಡ್ರೈವ್ ಎಷ್ಟು ಕೇಸ್ ಇದೆ. ಅಂಡ್ ಅವೇರ್ನೆಸ್ ಜನಕ್ಕಿದೆ ಸರ್. ನಾನು ಬೆಳಗಿಂದ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಐ ಕ್ಯಾನ್ ಶೋ, ಟಾಕ್ ಅಬೌಟ್ ಸಿ ಅಂಡ್ ಸಿ ಡಿ ಬಿ ಆಯಿಲ್, ಟಾಕ್ ಅಬೌಟ್ ದಿಸ್, ಈ ಲಿಂಕ್ ನೋಡು, ಆ ಲಿಂಕ್ ನೋಡು. ಸಿ ಡಿ ಬಿ ಆಯಿಲ್ ಅಂತ ಕ್ಯಾನಿಬಿನಾಯ್ಡ್ಸ್ ಅಂತ ಒಂದು ಎಲಿಮೆಂಟ್ ತರ ಸಾಕಷ್ಟು ಎಲಿಮೆಂಟ್ ಇರುತ್ತೆ. ನಾನು ಅದೇ ಇಲ್ಲಿ ಬರ್ತಾ ನೋಡಿದೆ. ಅಂಡ್ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಅಂಡ್ ಸುಮಾರು ಡಿಸೀಸ್ಗೆ ಆ ಆಯಿಲ್ನ ಯೂಸ್ ಮಾಡ್ತಾರೆ. ಅಂಡ್ ಅದು ನಮಗೆ ಇಲ್ಲಿ ಅವೆಲ್ಲ ಸಿಕ್ಕಿದ್ರೆ ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಸಖತ್ತಾಗಿ ಡೆವಲಪ್ ಆಗುತ್ತೆ. ಓಕೆ, ಈಗ ರಾಕೇಶ್ ಒಂದು ಪ್ರಶ್ನೆ ಕೇಳಿ ಮತ್ತೆ ನಾನು ನಮ್ಮ ಅಯ್ಯಂಗಾರ್ ಅವ್ರ ಹತ್ರ ಹೋಗ್ತೀನಿ. ಈಗ ನೀವು ಬಹುಶಃ ಇದರ ಬಗ್ಗೆ ನೀವೇನು ಪರವಾಗಿ ಮಾತಾಡ್ತಾ ಇದ್ದೀರಿ, ಪರವಾಗಿ ಅಂದರೆ ಅದನ್ನು ಡಿಕ್ರಿಮಿನಲೈಸ್ ಮಾಡಿ ಅಂತ ನೀವು ಅಷ್ಟೇ ಹೇಳ್ತಾ ಇದ್ರಿ. ಬಟ್ ಇದ್ರ ಫೇವರಾಗಿ ಮಾತಾಡೋಕ್ಕೆ ನಿಮ್ಗೆ ಏನಾದರೂ ಪರ್ಸನಲ್ ರೀಸನ್ಸ್ಗಳಿದೆಯಾ? ಪರ್ಸನಲ್ ರೀಸನ್ಸ್ ಒಂದು, ನಾನು ಅದೇ ಈ ಥರದ್ದೆಲ್ಲ ನೋಡುವಾಗ ನನಗೆ, ಆ್ಯಂಡ್ ನ್ಯಾಷನಲ್ ನ್ಯೂಸ್ ನೋಡುವಾಗ ಮಿನಿಸ್ಟ್ರಿ ಹಿಂಗೆ ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಕಂಟ್ರೀಸ್ ಹಿಂಗೆ ಮಾತಾಡ್ತಾ ಇದ್ದಾರೆ, ನಾವ್ಯಾಕೆ ಇನ್ನೂ ಇದನ್ನ ಟ್ಯಾಬು ಅಂತ ಇದ್ದೀವಿ, ಸೊಸೈಟಿಲಿ ಯಾಕೆ ಈ ಟ್ಯಾಬು ಇದೆ, ಅದನ್ನ ಅಡ್ರೆಸ್ ಮಾಡೋಣ, ಯಾಕೆ ಅದು ಮಡಿವಂತಿಕೆ ಯಾಕೆ ನಮಗೆ, ಅಂದ್ರೆ ನಿಮ್ಗೆ ಏನಾದ್ರು ಬೆನಿಫಿಟ್ ಆಗಿದೆಯೇ ಯಾವುದೋ ಒಂದು ದೃಷ್ಟಿಯಿಂದ, ಮೆಡಿಸಿನ್ ಇರ್ಬೋದು ಅಥವಾ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಕ್ರಾನಿಕಲ್ ಪೇನ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಸ್ಮೋಕರ್ಸ್ ನೀವು ಕೇಳಿದ್ರೆ ಅಲ್ಲ, ಇದನ್ನ ದಯವಿಟ್ಟು ಗ್ಲೋರಿಫಿಕೇಶನ್ ಅನ್ಕೋಬೇಡಿ. ಎಷ್ಟೋ ಜನ ಏನಂತಂದ್ರೆ ಈಗ ಸ್ಮೋಕಿಂಗ್ ಲೀಗಲ್ ಟೆನ್ಷನ್ ಸೇರ್ತೀನಿ, ಒಂದ್ಸಲ ಟೆನ್ಷನ್ ಆದಾಗ ಸೇದ್ ಬಿಡ್ತೀನಪ್ಪ ನಾನು, ಆಮೇಲೆ ಸರಿ ಆಗುತ್ತೆ ನನಗೆ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ಕೆಲವರು ಕಾಫಿ ಕುಡಿತಾರೆ, ಕೆಲವರು ಆ ಥರ ನಾನು ಕೇಳ್ತಿರೋದು ನಿಮಗೆ. ಸೊ ನೀವಿರ್ಬೋದು ಅಥವಾ ನಿಮ್ಮ ಫ್ರೆಟರ್ನಿಟಿ ಇರ್ಬೋದು, ಓ ನಾವು ಕೆಲವೊಂದ್ಸಲ ತುಂಬ ಟೆನ್ಷನ್ ಆದಾಗ ಅಥವಾ ತುಂಬ ಖುಷಿ ಆದಾಗ ಒಂದ್ಸಲ ನಾವು ಗಾಂಜಾ ಹೊಡಿತೀವಿ ಅನ್ನೋದು ಆ ಥರದ್ದು. ಎಲ್ಲ ಫ್ರೆಟರ್ನಿಟಿಯವರ ಜೊತೆನೂ, ಎಲ್ಲ ಫ್ರೆಟರ್ನಿಟಿ ಅವರು ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಫೀಲ್ಡ್, ಎಲ್ಲ ಫ್ರೆಟರ್ನಿಟಿ ನಮ್ಮ ಸರ್ಕಲ್ ಅಲ್ಲಿ ಪೇನ್ ಆದಾಗ, ಕ್ರಾನಿಕಲ್ ಪೇನ್ ಆದಾಗ, ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಮೇ ಬಿ 10-11 years ಬ್ಯಾಕ್, ನನಗೊಂದು ಬ್ಯಾಕ್ ಪೇನು ಸಿಕ್ಕಾಬಟ್ಟೆ ಕ್ರಾನಿಕಲ್ ಆಗಿತ್ತು. ಏನೇ ತಗೊಂಡ್ರು ನನಗೆ ಇದಾಗ್ಲಿಲ್ಲ. ಯಾರೋ ಒಬ್ಬ ಒಂದು ಇದನ್ನ ಕೊಟ್ಟ, ಇನ್ಹೇಲ್ ಸೇವ್ಸು ಅಂತ. ಐ ಡಿಡ್ ದಟ್, ನನಗೆ ಪೇನ್ ಕಮ್ಮಿ. ದೆನ್ ಐ ಸ್ಟಾರ್ಟೆಡ್ ರಿಸರ್ಚಿಂಗ್. ವೀಡ್ ಆಕ್ಟಿವಿಸ್ಟ್ ಗಳು ಇಂಟರ್ವ್ಯೂಗಳು ನೋಡಿದೆ, ಇದರಲ್ಲಿ ಪ್ರಿಯಾ ಮಿಶ್ರಾ ಅಂತಿದ್ದಾರೆ ಆ್ಯಂಡ್ ಜೆ ಸಾಯಿ ದೀಪಕ್ ಅವರು ಇದಾಕಿದ್ದಾರೆ, ಅವ್ರದ್ದೆಲ್ಲ ಇಂಟರ್ವ್ಯೂಗಳು ನೋಡಿದೆ, ಅವ್ರದ್ದೆಲ್ಲ ವಿಷಯಗಳು ನೋಡಿದಾಗ ಗೊತ್ತಾಯಿತು 100 problems ಇದಕ್ಕೆ ಸೊಲ್ಯೂಷನ್ ಇದೆ. ಈ ಥರ ಆಕ್ಟಿವಿಸ್ಟ್ಗಳೇ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಓಕೆ, 100 problems ಸೊಲ್ಯೂಷನ್ ಇದೆ, ಬಟ್ ಇದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಷ್ಟೇ ನಮ್ಮ. ಸರ್, ಅದು ಆಲ್ಕೋಹಾಲ್ ಥರ ಹಿಂಗೆ ಲಿಮಿಟಲ್ಲಿ ಮೆಡಿಸಿನ್ ಥರ ನೀವು ಅದನ್ನು ಯೂಸ್ ಮಾಡಿ, ನಿಮ್ಮ ಕ್ರಿಯೇಟಿವಿಟಿ ಬೂಸ್ಟ್ ಆಗುತ್ತೆ, ಎಲ್ಲದಕ್ಕೂ ನಿಮ್ಮನ್ನು ಮಸಲ್ ರಿಲ್ಯಾಕ್ಸ್ ಮಾಡುತ್ತೆ, ವೈಲೆಂಟ್ ಮಾಡಲ್ಲ. ಅದನ್ನು ಅಬ್ಯೂಸ್ ಮಾಡಿದ್ರೆ 100% ನಲ್ ಮೋಟಿವೇಶನ್ ಆಗುತ್ತೆ, ಏನಕ್ಕೂ ಇಂಟ್ರೆಸ್ಟ್ ಬರಲ್ಲ, ಮಂಕ್ ಆಗುತ್ತೆ, ಜಡ್ಜ್ಮೆಂಟ್ ಹಾಳಾಗುತ್ತೆ. ಎಲ್ಲದಕ್ಕೂ ಅದರದೇ ಅಬ್ಯೂಸ್ ಮಾಡಿದ್ರೆ ಟರ್ಮ್ಸ್, ಇವಾಗ ಕ್ರೋಸಿನ್ ಜಾಸ್ತಿ ತಗೊಂಡ್ರು ಅಷ್ಟೇ,
ಗಾಂಜಾ ಜಾಸ್ತಿ ತಗೊಂಡ್ರು ಈಗ ಜಾಸ್ತಿ ಮತ್ತು ಸ್ವಲ್ಪ ಅಂದ್ರೆ ಎಷ್ಟು ರಾಕೇಶ್ ಸರ್ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡಬೇಕು ಅದು ಇದನ್ನ ಇವಾಗ ಇಲ್ಲಿ ಶುರು ಆಗಿದೆ ಇದು ಸಾಕಷ್ಟು ಎಕ್ಸ್ಪರ್ಟ್ಸ್ ಬಂದು ಅವ್ರ ಇನ್ಪುಟ್ಸ್ ಕೊಟ್ಟು ಓಕೆ ನಾವು ಬರೀ ಗಾಂಜಾನ ಲೀಗಲ್ ಮಾಡೋಣ ಸೇವನೆ ಬ್ಯಾನ್ ಮಾಡೋಣ ಅಥವಾ ಅದು ಸಾಧ್ಯನ ಅಥವಾ ಗೌರ್ಮೆಂಟು ಒಬ್ಬ ಇವಾಗ ಅಮೆರಿಕಲ್ಲಿ ಏನ್ ಮಾಡಿದರೆ ಒಂದು ಒಬ್ಬ ಅವನ ಐ ಡಿ ಇದ್ಕೊಟ್ರೆ ಸರ್ಟನ್ ಅಮೌಂಟ್ ಆಫ್ ಗ್ರಾಮ್ಸ್ ಮಾತ್ರ ಕೊಡ್ತಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಬೆಂಗಾಲಲ್ಲಿ 18 23 ಗ್ರಾಮ್ ಲೀಗಲ್ ಆಗಿ ನಾವು ಕ್ಯಾರಿ ಮಾಡ್ಬೋದು ಕರ್ನಾಟಕದಲ್ಲಿ 104 ಗ್ರಾಮ್ ಲೀಗಲ್ ಆಗಿ ನಾವು ಕ್ಯಾರಿ ಮಾಡ್ಬೋದು 18-23 ಗ್ರಾಮ್ ಅಂದ್ರೆ ಇಷ್ಟು ಕಂಟೆಂಟ್ ಇರ್ಬೋದು 104 ಅಂದ್ರೆ ಇಷ್ಟು ಕಂಟೆಂಟ್ ಇರ್ಬೋದು ಅಷ್ಟೆಲ್ಲ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅರ್ಥ ಆಗಿದೆ ಲಾಗ್ ಅರ್ಥ ಆಗಿದೆ ಜನಕ್ಕೆ ಅರ್ಥ ಆಗಬೇಕು ಓಕೆ ಸೊ ಹಾಗೆ ಆ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನಗಳು ಸಿ ಎಸ್ ನಾನು ನಮ್ಮ ಸೆಲ್ವಪಿಳ್ಳೆ ಅಯ್ಯಂಗಾರ್ ಅವ್ರ ಜೊತೆ ನಾನು ಮತ್ತೊಂದು ಸಲ ಮಾತಾಡ್ತೀನಿ ನಿನ್ನೆ ನಾನು ನನಗೆ ಜಾಸ್ತಿ ಮಾಹಿತಿ ಇಲ್ಲದಿರೋದ್ರಿಂದ ರೆಫರೆನ್ಸ್ಗಳನ್ನ ತಗೋತಾ ಇದ್ದೀನಿ ಅಯ್ಯಂಗಾರ್ ಅವರೇ ನಿನ್ನೆ ನಮ್ಮ ಒಬ್ಬರು ಸ್ವಾಮೀಜಿ ಬಂದಾಗ ಅಂತಂದರೆ ನಮ್ಮ ಏನೇಳಿ ಪುರಾಣಗಳಲ್ಲಿ ಮದೋನ್ಮತ್ತ ಈ ವಿಲಾಸಗಳು ವರ್ಣನೆಗಳೆಲ್ಲ ಬಂದಾಗ ಹನುಮಂತ ಲಂಕೆಗೆ ಹೋದಾಗ ಅಥವಾ ಏನೇಳಿ ಯಾದವಿ ಏನು ಯಾದವಿ ಕಲಹಕ್ಕಿನ ಮುಂಚೆ ಏನು ಘಟನಾವಳಿಗಳನ್ನ ನೋಡಿದಾಗ ಅಲ್ಲೆಲ್ಲವೂ ಕೂಡ ಇದೆಲ್ಲವೂ ಇತ್ತು ಈ ಥರದ್ದು ಆಮೇಲೆ ಸುರಾಪಾನಗಳ ಬಗ್ಗೆ ಅಂತೂ ನಾವು ಸೋಮರಸರದ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ ಸೊ ಈ ಥರದ್ದೆಲ್ಲ ಅಂತಂದರೆ ಈಗ ಹೇಗಿದೆಯೋ ಅಂತಂದರೆ ನಾವು ಇಷ್ಟೊಂದು ಮಡಿವಂತಿಕೆ ಇರಲಿಲ್ಲ ಇನ್ನೂ ಸ್ವಲ್ಪ ಲಿಬರಲ್ ಆಗಿತ್ತು ಸೊಸೈಟಿ ಅಂದರೆ ಆಯಾ ವ್ಯಕ್ತಿಯ ಜಜ್ಮೆಂಟ್ಗಳಿಗೆ ಬಿಡಲಾಗ್ತಾ ಇತ್ತು ಅನ್ನೋ ಥರದ ಒಂದು ಕಲ್ಪನೆ ಬರುತ್ತೆ ಸೊ ತಾವೇನು ಹೇಳ್ತೀರಿ ಬಗ್ಗೆ ಸರ್ ಇದಕ್ಕೆ ತಮಗೆ ಒಂದು ಫಸ್ಟ್ ಕ್ಲಾಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೇಳಿ ಸರ್ ಎಲ್ಲದಕ್ಕಿಂತ ನಮ್ಮ ದೇಶದ ಪ್ರಧಾನವಾದಂತಹ ಧರ್ಮಶಾಸ್ತ್ರಗಳಾಗಿತ್ತು ಆ ಕಾಲಕ್ಕೆ ಮನು ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅವನೇನು ಹೇಳ್ತಾನೆ ಅಂತಂದ್ರೆ ನಮಾಂಸ ಭಕ್ಷಣೆ ಚೈವ ನಮಧ್ಯೆ ನಚ ಮೈಥುನೆ ಪ್ರವೃತ್ತಿರೇಷ ಭೂತಾನ ನಿವೃತ್ತಿಸ್ತು ಮಹಾಫಲ ಅಂತ ಹೇಳ್ತಾನೆ ಅಂದ್ರೆ ಏನಂತಂದ್ರೆ ನೋಡಿ ಮಾಂಸ ಭಕ್ಷಣೆಯನ್ನು ಮಾಡೋದಾಗ್ಲಿ ಅಥವಾ ಮದ್ಯಪಾನವನ್ನು ಮಾಡೋದಾಗ್ಲಿ ಅಥವಾ ಏನು ರೊಮ್ಯಾನ್ಸ್ ಮಾಡೋದಾಗ್ಲಿ ಇತ್ಯಾದಿಗಳೆಲ್ಲವೂ ಕೂಡ ಆ ವ್ಯಕ್ತಿಗೆ ಬಿಟ್ಟಿದ್ದು ಅಂತ ಆಯಾ ವ್ಯಕ್ತಿಗೆ ಬಿಟ್ಟಿದ್ದು ಆದ್ರೆ ಆ ಏನಾಗುತ್ತೆ ಇದರಲ್ಲಿ ಅಂತ ಕೇಳಿದ್ರೆ ಒನ್ಸ್ ಅವನು ಅಡಿಕ್ಷನ್ ಆಗ್ಬಿಟ್ರೆ ಸಮಾಜಕ್ಕೆ ದೊಡ್ಡ ಪಾಪಿಸ್ಟನ್ ಆಗ್ಬಿಡ್ತಾನ ಅವನು ಕರೆಕ್ಟ್ ಅವನು ಅವನ ಬಿಹೇವಿಯರ್ ಅಲ್ಲಿಂದ ಸಮಾಜ ಪೂರ್ತಿ ನರಳುತ್ತೆ ಆಮೇಲೆ ಸೊ ಇಲ್ಲಿ ಏನ್ ಡಿಸೈಡ್ ಮಾಡೋದು ಹೇಗೆ ಈಗ ಇಷ್ಟೊತ್ತು ನಿಮ್ ಚರ್ಚೆಗಳೇ ಇಷ್ಟು ಈಗ ನೀವು ಚರ್ಚೆ ಮಾಡ್ತಾ ಇದ್ದಿದ್ದೆ ಇದನ್ನ ಅದಕ್ಕೆ ಮನು ಏನು ಹೇಳ್ತಾನೆ ಅಂದ್ರೆ ದಿಸ್ ಇಸ್ ಬೆಟರ್ ಟು ಅವಾಯ್ಡ್ ಅಂತಾನೆ ಇಷ್ಟೇ ಪಾಯಿಂಟ್ ಇವಾಗ ಈ ಹೆಂಗೆ ಡಿಸೈಡ್ ಮಾಡೋದು ಹೌದು ಸೋಮಪಾನ ಇತ್ತು ಆದ್ರೆ ಸೋಮಪಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ ಮದ್ಯಪಾನ ಇತ್ತು ಮದೋನ್ಮತ್ತ ಯುದ್ಧಗಳಲ್ಲಿ ಯುದ್ಧಕ್ಕೆ ಮುಂಚೆ ಹೋಗುವಾಗ ನಮ್ಮ ಭಾರತದ ಯುದ್ಧದ ಚರಿತ್ರೆನೆ ನೋಡಿದ್ರೆ ಮದ್ಯಪಾನಗಳನ್ನ ಮಾಡಿ ಯುದ್ಧಕ್ಕೆ ಹೋಗ್ತಾ ಇದ್ರು ಅಂತ ಬರ್ತದೆ ಕಾರಣ ಏನು ಅಂದ್ರೆ ಯುದ್ಧದಲ್ಲಿ ಸಾಮಾನ್ಯವಾಗಿ ಆ ಕಾಲದಲ್ಲಿ ಕತ್ತಿ ಯುದ್ಧಗಳನ್ನ ಮಾಡ್ತಾ ಇದ್ರು ಈಟಿಗಳಲ್ಲಿ ಚುಚ್ಚುತ್ತಾ ಇದ್ರು ಎಲ್ಲ ಆಗ್ತಿತ್ತು ಸೊ ಬಾಡಿ ತುಂಬಾ ಪೈನ್ ಬಂದಾಗ ಆ ಬಾಡಿಯ ಪೈನ್ ಅನ್ನು ತಡ್ಕೊಳ್ಳೋದಕ್ಕೋಸ್ಕರ ಇವರು ಕೆಲವು ಟಾಕ್ಸಿಕ್ ದ್ರವ್ಯಗಳು ಉದಾಹರಣೆಗೆ ಆಲ್ಕೋಹಾಲ್ ಅಂತ ಅದನ್ನ ಬಳಸ್ತಾ ಇದ್ರು ಆಮೇಲೆ ಯಾದವಿ ಕಲವನ್ನ ತಾವು ಮಾಡಿದ್ರಿ ಅಲ್ಲಿ ಏನಾಗುತ್ತೆ ಯಾದವರು ಮಹಾಭಾರತ ಯುದ್ಧವನ್ನು ಗೆದ್ದ ನಂತರ ಅವರು ಸಂತೋಷ ಪಾರ್ಟಿ ಮಾಡಬೇಕು ಅಂತಾನೆ ಅಲ್ಲಿಗೆ ಹೋದ್ರು ಪ್ರಭಾಸ ತೀರ್ಥಕ್ಷೇತ್ರಕ್ಕೆ ಹೋದ್ರು ಇವತ್ತಿನ ಗುಜರಾತ್ ಸೋಮನಾಥ ಅಂತ ಇದೆಯಲ್ಲ ಆ ಜಾಗಕ್ಕೆ ಹೋದ್ರು ಅಲ್ಲಿ ಅವರು ವಾರುಣಿ ಮದ್ಯವನ್ನ ಅಂದ್ರೆ ಅಕ್ಕಿ ಹಿಟ್ಟನ್ನು ಹಾಕಿ ನೆನೆಸಿ ಮಾಡಿದಂತಹ ಒಂದು ರೀತಿಯಾದಂತಹ ಬೆಲ್ಲ ಕಾಕಂಬಿ ಇತ್ಯಾದಿಗಳನ್ನ ಹಾಕಿ ಮಾಡಿದಂತಹ ಮದ್ಯವನ್ನ ಕುಡಿತಾ ಇದ್ರು ಅವರಿಗೆ ಟಾಕ್ಸಿಕ್ ಜಾಸ್ತಿ ಆಯ್ತು ಮಾತಿಗೆ ಅವರಿಬ್ಬರಲ್ಲೂ ಜಗಳ ಆಯ್ತು ಆಮೇಲೆ ಯಾದವರೆಲ್ಲ ಪರಸ್ಪರ ನಾಶವಾದ್ರು ಅಂತ ಬರ್ತದೆ ಅಲ್ಲಿಯೂ ನೀವು ನೋಡಿ ಪರಿಣಾಮ ಏನು ಯಾರಿಗೋ ಒಬ್ಬನಿಗೆ ಕೋಪ ಬಂತು ಸಾತ್ಯಕ್ಕಿ ಹೇಳ್ದ ನೀನ್ ಮಾಡಿದ್ದ ಅಷ್ಟರಲ್ಲೇ ಇದೆ ಸಾಧನೆ ಸುಮ್ನೆ ಕುಂತ್ಕೊಂಡ ನೀನೇನ್ ಮಾಡಿದೆ ಅಂತ ಇನ್ನೊಬ್ಬ ಹೇಳ್ದ ಆಮೇಲೆ ಪರಸ್ಪರ ಅವರೇ ಬಡದಾಡಿದ್ರು ಸೊ ಅಲ್ಟಿಮೇಟ್ ಏನಂತಂದ್ರೆ ಸೊಸೈಟಿಗೆ ನಾವೊಂದು ಮೆಸೇಜ್ ನ ಕೊಡ್ಬೇಕಾದ್ರೆ ಈಗ ಅದು ಗಾಂಜಾ ಆಗಿರ್ಬೋದು ಅಥವಾ ಇನ್ಯಾವುದೇ ಆಗಿರ್ಬೋದು ಈಗ ಒಂದು ಔಷಧಿ ದ್ರವ್ಯವನ್ನಾಗಿ ಬಳಸಿದ್ರೆ ಇವಾಗ ನಮ್ಮ ರಾಕೇಶ್ ಅವರೇ ಹೇಳಿದ್ರು ಆಯುರ್ವೇದದಲ್ಲೆಲ್ಲ ಬೇಕಾದಷ್ಟು ವಿಚಾರಗಳಿದೆ ಅಂತ ಆಯುರ್ವೇದದಲ್ಲಿ ಕೆಲವು ವಿಷವನ್ನು ಬಳಸ್ತಾರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಇವಾಗ ಹಾವಿನ ವಿಷವನ್ನು ಬಳಸ್ತಾರೆ ಅದೇ ರೀತಿ ಪಾದರಸ ವಿಷದಲ್ಲೇ ಅತ್ಯಂತ ಘೋರವಾದ ವಿಷ ಆದ್ರೆ ಪಾದರಸವನ್ನ ಸುಟ್ಟು ಭಸ್ಮ ಮಾಡಿ ಅದನ್ನ ಔಷಧಗಳನ್ನು ಆಯುರ್ವೇದದಲ್ಲಿ ಬಳಸ್ತಾರೆ ಹಾಗಾಗಿ ಎಷ್ಟೋ ವಿಷಗಳನ್ನೇ ನಾವು ಪ್ರತಿ ವಿಷವನ್ನಾಗಿ ನಾವು ಬಳಸ್ತಾ ಇದ್ದೀವಿ ಇವಾಗ ಆಂಟಿಬಯೋಟಿಕ್ಸ್ ಅನ್ನೋದೇ ಕೂಡ ಅದೇ ತರನೇ ತಾನೆ ಒಳಗಡೆ ಇರುವಂತಹ ಜೀವಕಣಗಳನ್ನ ಶರೀರದ ಒಳಿತಿಗಾಗಿ ಸಾಯಿಸುವಂತಹ ಕ್ರಿಯೆ ಅದನ್ನ ವಿಷವನ್ನು ನಾವು ತಗೊಳ್ಳೋದು ಪ್ರತಿ ವಿಷವನ್ನು ಉಂಟು ಮಾಡೋದು ಅಂದ್ರೆ ಶರೀರದಲ್ಲೇ ವಿಷವಾಗಿದ್ರೆ ಇನ್ನೊಂದು ಪ್ರತಿ ವಿಷವನ್ನ ಕೊಟ್ಟು ಆ ವಿಷವನ್ನ ಕಡಿಮೆ ಮಾಡ್ತಾರೆ ಆದ್ರೆ ಇಲ್ಲೆಲ್ಲವೂ ಕೂಡ ಸರ್ಕಾರದ ನೇಮಿಸಲ್ಪಟ್ಟಂತಹ
ಏನು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅಸೋಸಿಯೇಷನ್ ಇದೆ ಅಥವಾ ಆಯುಷ್ ಇಲಾಖೆ ಇದೆ, ಇಲ್ಲಿಂದ ಎಲ್ಲರೂ ನಿಗದಿತವಾದಂತಹ ಪ್ರಮಾಣದಲ್ಲಿ ಅಂಗೀಕೃತವಾದಂತಹ ರಿಸರ್ಚ್ಗಳೆಲ್ಲ ಆದ್ಮೇಲೆ ಇದನ್ನ ಜನಗಳಿಗೆ ಕೊಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ನೀವು ತಗೊಳ್ತಾ ಇರುವಂತಹದ್ದು, ಇವಾಗ ರಾಕೇಶ್ ಅವರೇ ಹೇಳಿದ್ರು ನನಗೆ ಯಾರೋ ಕೊಟ್ರು ನಾ ತಗೊಂಡೆ ಆದ್ರಿಂದ ನನಗೆ ಬೆನಿಫಿಟ್ ಆಯ್ತು ಅಂದ್ರು, ಆದ್ರೆ ಆ ಬೆನಿಫಿಟ್ಗೆ ಮೆಡಿಕಲ್ ಸೈನ್ಸ್ ಅಪ್ರೂವ್ ಇಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಲೀಗಲಿ ಇಟ್ ಈಸ್ ನಾಟ್ ಅಪ್ರೂವ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಆರ್ ಇಟ್ ಈಸ್ ಬೈ ಅಪ್ರೂವ್ಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಯಾಕಿಲ್ಲ ಅಂತಂದ್ರೆ ಆಗಿದ್ದಿದ್ರೆ ಮೆಡಿಕಲ್ ಸ್ಟೋರ್ ಅಲ್ಲೇ ಸಿಗ್ಬೇಕಾಗಿತ್ತು ಅಥವಾ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಅಲ್ಲೇ ಯಾವ್ದಾದ್ರು ಡಾಕ್ಟರ್ ಕೊಡ್ಬೇಕಾಗಿತ್ತು. ಆದ್ರಿಂದ ಈಗ ಇದು ಸರಿ ತಪ್ಪುಗಳ ಚರ್ಚೆಗಿಂತ ಈಗ ಸದ್ಯಕ್ಕೆ ಕಾನೂನು ಇದೆ, ಏನು ಭಾರತ ದೇಶದ ಕಾನೂನು ಇದೆ, ಅದರ ಪ್ರಕಾರ ಇದು ಲೀಗಲ್ ಅಲ್ಲ ಅನ್ನೋದು ಸ್ಪಷ್ಟವಾಗಿ. ಎಸ್ ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲ ನಾನು ಒಂದು ಬ್ರೇಕ್ ತಗೋತೀನಿ. ಇಲ್ಲ ನೀವು ಹೇಳಿದ ಹಾಗೆ ಇದು ಈಗ ಸದ್ಯಕ್ಕೆ ಏನಿದೆ ಅನ್ನೋದ್ರ ಜೊತೆಗೆ ಮತ್ತೆ ಏನು ಬದಲಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ. ಯಾವಾಗಲೂ ಏನಂದರೆ ನಿರಂತರವಾಗಿ ಕಾನೂನಿಗೆ ಬದಲಾಗಿ ತಿದ್ದುಪಡಿ ಆಗ್ತಾ ಇರುತ್ತೆ, ಆ ನಿಟ್ಟಿನಲ್ಲಿ ಚರ್ಚೆ. ಸೊ ನಮ್ಮ ಜೊತೆಗೆ ಈಗ ನಿವೇದಿತಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿವೇದಿತಾ, ನಿಮಗೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಎಸ್, ನಾನು ನಿವೇದಿತಾ ಅವ್ರ ಜೊತೆಗೆ ಮತ್ತು ನಮ್ಮ ರಾಕೇಶು ಮತ್ತು ನಮ್ಮ ಸರ್ ಜೊತೆಗೆ ಮಾತಾಡ್ತೀನಿ. ಸೆಲ್ವಪಿಳ್ಳೆ ಅಯ್ಯಂಗಾರ್ ಹೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಅಡಿಗೆ ಅವರು ಏನು ಹೇಳಬೇಕು ಅನ್ಕೋತಾ ಇದ್ರು, ಅದನ್ನು ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಮತ್ತೊಂದ್ಸಲ ನಾನು ನಮ್ಮ ನಿವೇದಿತಾ ಅವ್ರ ಜೊತೆ ಒಂದ್ಸಲ ಮಾತಾಡ್ಬಿಡ್ತೀನಿ, ಅಲ್ಲಿಂದ ಮತ್ತೆ ಈ ಚರ್ಚೆನ ಮುಂದುವರಿಸೋಣ ಅಂತ ಅನ್ಕೋತೀನಿ. ಎಸ್ ನಿವೇದಿತಾ ಅವರೇ, ನಾವು ನನ್ನ ಧ್ವನಿ ಕೇಳಿಸ್ತಾ ಇದೆ ನಿವೇದಿತ ನಿಮಗೆ? ಎಸ್, ನಿವೇದಿತಾ ಅವ್ರ ಜೊತೆಗೆ ನಾನು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ರಿಯಾಕ್ಷನ್ ಏನೋ ಕೊಡ್ಬೇಕು ಅನ್ಕೋತಾ ಇದ್ದೀರಿ ನಮ್ಮ ಅಯ್ಯಂಗಾರ್ ಅವರು. ಸರ್ ಹೇಳಿದಂಗೆ, ಸರ್ ಒಂದು ಪಾಯಿಂಟ್ ಹೇಳಿದ್ರು, ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ದಟ್ ಈ ಥರದ್ದು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಒಳ್ಳೇದಲ್ಲ, ಕುಡಿಯೋದಾಗ್ಲಿ ಇದಾಗ್ಲಿ ಒಳ್ಳೇದಲ್ಲ. ಓಕೆ, ಹಂಗೆ ಪಾಲ್ಸೋಣ, ಆಲ್ಕೋಹಾಲ್ನು ಬ್ಯಾನ್ ಮಾಡ್ಬಿಡೋಣ. ಕರೆಕ್ಟ್, ಅಲ್ಲ ಅವ್ರು ಕೇಳಿಲ್ಲ, ಬ್ಯಾನ್ ಮಾಡೋಣ, ಹಂಗೆ ಮಾಡೋಣ. ಇಲ್ಲ, ನಮ್ಗೆ ಈ ಥರ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ಲು ಲೀಗಲ್ಲು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಲೀಗಾಲಿಟಿಗೆ ತುಂಬ ಜನ ತುಂಬ ಆ್ಯಂಗಲಲ್ಲಿ ಫೈಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡೋಣ. ಸೊ ನೀವು ಹೇಳ್ತಾ ಇರೋದು ಈಗ ಸದ್ಯಕ್ಕೆ ಅದು ಇಲ್ಲಿಗಲ್ ಅಂತಾನೆ ಅಂದ್ಕೊಂಡ್ರು ಕೂಡ ಅದನ್ನು ಲೀಗಲ್ ಮಾಡೋ ನಿಟ್ಟಿನಲ್ಲಿ ಏನು ಲೀಗಲಿ ಅ ಪರ್ಸನ್ ಕ್ಯಾನ್ ಸ್ಮೋಕ್, ಹಿ ಈಸ್ ನಾಟ್ ಸಪೋಸ್ ಟು ಸೆಲ್, ಅವ್ನು ಮಾರಂಗಿಲ್ಲ ಇದು ಮಾಡಂಗಿಲ್ಲ, ಬಟ್ ಲೀಗಲಿ ಅವನು ಕನ್ಸ್ಯೂಮ್ ಮಾಡ್ಬೋದು, ಲೀಗಲಿ ಸಫಿಷಿಯಂಟ್ ಅಮೌಂಟ್ ನ ಅವನು ಕ್ಯಾರಿ ಮಾಡ್ಬೋದು. ನಾನು ಹೇಳಿದ ವಿಷಯ ಕಂಪ್ಲೀಟ್ಲಿ ಲೀಗಲ್ ಆಗಿ ಹೇಳಿದ್ರೆ, ಆಲ್ ಡ್ಯೂ ರೆಸ್ಪೆಕ್ಟ್ ಸರ್. ಪ್ರಶ್ನೆ ಕೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆದ್ರೆ ದಯವಿಟ್ಟು ಹೇಳಿ. ಸೊ ನಾವು ಗಾಂಜಾ ಬಗ್ಗೆ ಮಾತಾಡ್ತಿದ್ವಿ, ಅದನ್ನ ಲೀಗಲೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಮೊಟ್ಟ ಮೊದಲನೇ ಬಾರಿಗೆ ನೀವು ಧ್ವನಿ ಎತ್ತಿದ್ದು ಅಂದ್ರೆ ಬ್ರೇಕ್ ಆಗ್ತಾ ಇದೆಯಾ? ಓಕೆ, ನನ್ನ ಪ್ರಶ್ನೆನ ನಮ್ಮ ಪಿ ಸಿ ಆರ್ ಇಂದ ಏನಾದ್ರು ಪ್ರಶ್ನೆ ಕೇಳಕ್ಕೆ ದಯವಿಟ್ಟು ಅವ್ರಿಗೆ ಕೇಳಿ. ಸೊ ಪ್ರಶ್ನೆ ಏನಂತಂದ್ರೆ, ಗಾಂಜಾನ ಲೀಗಲೈಸ್ ಮಾಡಬೇಕು, ಇದು ತುಂಬಾ ಪವಿತ್ರ ಗಿಡ ಅಂತ ತಾವೇನು ಹೇಳಿದ್ರಿ, ಈ ಈ ಒಂದು ಅನಿಸಿಕೆಗೆ ಏನು ಆಧಾರಗಳು ಅಥವಾ ಇದ್ರ ಹಿಂದಿರುವಂತಹ ಕಾರಣಗಳೇನು ಅನ್ನೋದು ಸಿಂಪಲ್ ಆದ ಪ್ರಶ್ನೆ. ರಾಕೇಶ್ ಅವರು ಹೇಳ್ತಾ ಇದ್ದ ಹಾಗೆ ಒಂದು ಈಗ ಯಾವ ಹಂತದಲ್ಲಿದೆ ರಾಕೇಶ್ ಈಗ ಈ ಈ ಒಂದು ಏನು ಹೋರಾಟ ನಡೀತಾ ಇದೆ ಈ ತರದ ವಿಚಾರಗಳ ಬಗ್ಗೆ? ಸೊ ಈಗ ಸಾಯಿ ದೀಪಕ್ ಅನ್ನೋರು ಒಬ್ಬರು ಆಕ್ಟಿವಿಸ್ಟ್ ಲಾಯರು ಪೆಟಿಷನ್ ಹಾಕಿದ್ದಾರೆ, ಅದು ಮೇ ಬಿ ಆರ್ಗ್ಯುಮೆಂಟ್ ನಡೆಯುತ್ತೆ, ಸಾಕಷ್ಟು ಡಿಬೇಟ್ ನಡೆಯುತ್ತೆ, ಪಬ್ಲಿಕ್ ಅವೇರ್ನೆಸ್ ಕೇಳ್ತಾರೆ, ಪಬ್ಲಿಕ್ ಒಪಿನಿಯನ್ ತಗೊಂತಾರೆ, ಅಂಡ್ ಸಾಕಷ್ಟು ಜನ ಮಿನಿಸ್ಟರ್ಸು ಹೇಳಿದ್ದಾರೆ ಅದೇ ಹೇಳ್ದಂಗೆ ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ ಬಗ್ಗೆ, ಇದ್ರ ಬಗ್ಗೆ ನಮ್ದು ಏನೇನು ಎಕನಾಮಿ ಇದಾಗ್ಬೋದು, ಯಾವ್ಯಾವ ಥರ ನಮ್ಮದು ಇಂಪ್ರೂವ್ ಆಗ್ಬೋದು. ಸೊ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ಕ್ರಿಮಿನಲ್ ಆಗಿ ನೋಡಬೇಡಿ, ಅದನ್ನು ಚೀಪಾಗಿ ನೋಡಬೇಡಿ, ಯಾಕಂದರೆ ಅದು ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ. ನಾವಿವಾಗ ಮನುಸ್ಮೃತಿ ಅಥವಾ ಸ್ಕ್ರಿಪ್ಚರ್ಸ್ ಅದು ಐ ಹ್ಯಾವ್ ಡ್ಯೂ ರೆಸ್ಪೆಕ್ಟ್, ಬಟ್ ಇವಾಗಿರೋ ಸಮಾಜಕ್ಕೆ ಏನು ರಿಲೆವೆಂಟು, ಇವಾಗಿರೋ ಸಮಾಜಕ್ಕೆ ರಿಲೆವೆಂಟು ಯೂತ್ಸ್ ಇದಾಗ್ತಾ ಇರೋದು. ನಾವು ಈ ಥರ ಡಿಸ್ಕಷನ್ ಮಾಡೋದ್ರಿಂದ ಏನು ಫಾಯ್ದಾ, ನಾಳೆ ಒಬ್ರು ಪೇರೆಂಟ್ಸ್, ನಾನು ಇದನ್ನು ಹೇಳಿದ್ದೀನಿ ಸುಮಾರು ಕಡೆ, ಒಂದು ತುಂಬ ಅಫಿಷಿಯಲ್ ಫ್ಯಾಮಿಲಿ ಮಗ ಗಾಂಜಾ ಸೇರ್ತಾ ಇದ್ದ ಅಂದ್ಬಿಟ್ಟು ಗಾಬರಿ ಆಗಿ ಟೆನ್ಷನ್ ಆಗಿ ಅವನನ್ನು ರಿಯಾಬ್ಗೆ ಹಾಕ್ಬಿಟ್ರು, ರಿಯಾಬಲ್ಲಿ ಏನೇನೋ ಮೆಡಿಕೇಶನ್ಸ್ ಕೊಟ್ಟರು, ಇದು ಮಾಡಿದ್ರು, ಆಚೆ ಬಂದಮೇಲೆ ಹಿ ಟರ್ನ್ಡ್ ಔಟ್ ಟು ಬಿ ಆಲ್ಕೋಹಾಲಿಕ್ ಆ್ಯಂಡ್ ಡ್ರಗ್ ಅಡಿಕ್ಟ್, ಹಾರ್ಡ್ ಕೋರ್ ಇದಾದ. ಸೊ ನಾವು ಈ ಥರ ಡಿಸ್ಕಷನ್ ಮಾಡೋದ್ರಿಂದ ಮನೇಲಿ ತುಂಬ ಪೇರೆಂಟ್ಸ್ ನೋಡ್ತಾ ಇರ್ತಾರೆ, ತುಂಬ ಜನ ಅನ್ಕೊಂತಾರೆ ಏನು ಬುದ್ಧಿ ಇದೆಯಾ ಹಿಂಗೆ ಮಾತಾಡ್ತಾ ಇದ್ದಾರೆ, ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ಅಥವಾ ಏನಾದ್ರು ನಾಳೆ ಈ ಸಿಚುವೇಶನ್ ಫೇಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅದನ್ನು ಯಾವ ಥರ ಅಡ್ವೈಸ್ ಮಾಡೋದು, ಯಾವ ಥರ ಕೌನ್ಸಿಲಿಂಗ್ ಕೊಡೋದು, ಯಾವ ಥರ ಹ್ಯಾಂಡಲ್ ಮಾಡಬೇಕು. ಸೊ ಇನ್ ಆಲ್ಕೋಹಾಲ್ ಸಿಕ್ಕಾಕೊಂಡ್ರೆ ಮಗ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ, ಆ ಥರ ಅಷ್ಟೇ. ಸಿಗರೆಟ್ ಸಿಕ್ಕಾಕೊಂಡಾಗ ಯಾವ ಥರ ಬೈತಾರೆ, ಯಾವ ಥರ ಹೇಳ್ತಾರೆ ನೋಡಪ್ಪ ನಶೆ ಒಳ್ಳೇದಲ್ಲ, ಇದು ಹಿಂಗೆ ಒಳ್ಳೇದಲ್ಲ, ಆ ಥರ ಹ್ಯಾಂಡಲ್ ಮಾಡಿದ್ರೆ ಸಾಕು. ಡ್ರಗ್ಸ್ ಸಿಕ್ಕಾಕೊಂಡಾಗ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ನಮಸ್ಕಾರ. ಎಸ್, ನಿವೇದಿತಾ ನನ್ನ ಧ್ವನಿ ಕೇಳ್ತಾ ಇದೆ ಈಗ? ಓಕೆ, ನಾನು ತುಂಬ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೆ, ಗಾಂಜಾದ ಪರವಾಗಿ ಏನು ತಾವು ಮಾತಾಡಿದ್ರಿ, ಇದನ್ನು ಲೀಗಲೈಸ್ ಮಾಡಬೇಕು ಅನ್ನೋ ಮಾತನ್ನು ಏನು ಹೇಳಿದ್ರಿ, ಓಕೆ, ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಅನ್ನೋ ಮಾತನ್ನು ತಾವೇನು ಹೇಳಿದ್ರಿ, ಇದಕ್ಕೇನು ನಿಮ್ಮ ಹತ್ರ ಇರುವಂಥ ಕಾರಣಗಳೇನು ನಿವೇದಿತಾ, ಈ ಬಗ್ಗೆ ನಾನು ಮಾತಾಡ್ತಾ ಇದ್ದೀವಿ ನಾವು.
ನೋಡಿ ಈ ವಿಷಯದ ಬಗ್ಗೆ ನಾನು ಮಾತಾಡಕ್ ಶುರು ಮಾಡಿದ್ದು ಅಂದ್ರೆ ಇದು ಇದು ಪ್ಲಾನ್ಡ್ ಆಗಿರ್ಲಿಲ್ಲ, ನನ್ನ ತಲೆನಲ್ಲಿ ಇದೇನು ಇರ್ಲಿಲ್ಲ. ಈ ಡ್ರಗ್ಸ್ ಎಲ್ಲ ಸಿಗಾಕೊಳ್ತು ಅಂತ ನ್ಯೂಸ್ ಬರ್ತಾ ಇದ್ದಾಗ ಒಂದಷ್ಟು ದಿನದಿಂದ ಬೇರೆ ಈ ಮಾರಕ ಸಿಂಥೆಟಿಕ್ ಡ್ರಗ್ಸ್ ಕೊಕೇನ್ ಅಂತ ಡ್ರಗ್ ಗಳ ಜೊತೆ ಗಾಂಜಾನು ಸೇರಿಸಿ ಡ್ರಗ್ ಅಂತ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅದ್ ನನ್ಗೆ ತುಂಬಾ ಹಿಂಸೆ ಆಯ್ತು. ಹಾಗಾಗಿ ನಾನು ಹೇಳಕ್ ಬಂದೆ, ನಾನ್ ಮಾತಾಡಕ್ ಬಂದೆ, ಗಾಂಜಾ ಆ ಗುಂಪಕ್ಕೆ ಸೇರೋದಿಲ್ಲ. ನಮ್ಮ ಅಥರ್ವ ವೇದದಲ್ಲಿ ಅದು ಉಲ್ಲೇಖ ಆಗಿದೆ. ಸೊ ಈ ಕೊಕೇನ್ ಅಂತ ಸಿಂಥೆಟಿಕ್ ಡ್ರಗ್ ಗಳಿಗೆ ಅದನ್ನ ಸೇರಿಸಬೇಡಿ ಅನ್ನೋ ಕಾರಣಕ್ಕೆ ನಾನು ಮಾತಾಡಿದ್ದು. ಓಕೆ ನಿವೇದಿತ, ಎರಡನೇ ಪ್ರಶ್ನೆ ನಿಮಗೆ, ಈ ಥರ ನೀವು ಅಂತ ಈ ಥರದ ಸ್ಟ್ಯಾಂಡ್ ತೊಗೊಳಕ್ಕೆ, ಅಫ್ಕೋರ್ಸ್ ಅಲ್ಲಿ ಸುಮಾರು ವಿಚಾರಗಳು ಇರ್ತವೆ, ಬಟ್ ನೀವು ಈ ಥರ ಸ್ಟ್ಯಾಂಡ್ ತೊಗೊಳಕ್ಕೆ ಅಥವಾ ಅಫ್ಕೋರ್ಸ್ ನೀವು ಅದು ಆಕ್ಸಿಡೆಂಟಲ್ ಆಗಿ ಬೇರೆ ವಿಚಾರ ಮಾತಾಡೋದಕ್ಕೆ ಇದು ಬಂತು ಅಂತ ಹೇಳಿದ್ರಿ, ನಿಮ್ಮ ಪರ್ಸ್ನಲ್ ಕಾರಣಗಳು ಏನಾದರೂ ಇದೆಯಾ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ರಾಕೇಶ್ ಅಡಿಗ ಅವ್ರು ಹೇಳಿದ್ದೇನೆಂತಂದರೆ ಏನೋ ಅವ್ರಿಗೆ ಒಂದು ಬ್ಯಾಕ್ ಪೇನ್ ಇದ್ದಾಗ ಅವ್ರಿಗೆ ಅದು ಬೆನಿಫಿಟ್ ಆಯಿತು ಅಂತ, ಅದು ನಿಮಗಿರಬಹುದು ಬೆನಿಫಿಟ್ ಅಂತಲ್ಲ ಅಂದರೆ ತೊಂದರೆ ಆಗದೆ ಇರ್ಬೋದು, ನಿಮಗಿರ್ಬೋದು ನಿಮ್ಮ ಆಪ್ತ ಬಳಗದಲ್ಲಿರ್ಬೋದು ಅಂತಂದರೆ ಏನು ಪರ್ಸೆಪ್ಷನ್ ಇದೆ ಅದಕ್ಕೆ ವಿರುದ್ಧವಾಗಿ ನೀವು ನೋಡಿರುವಂಥ ಅಂಶಗಳು ಗಾಂಜಾದ ಕುರಿತಾಗಿ, ಆ ಥರದ್ದು ಏನಾದರೂ ಶೇರ್ ಮಾಡ್ಕೋಬೋದಾ? ಗಿಡಕ್ಕೆ ಗಾಂಜಾನ ಹೋಲಿಸ್ದೆ ಅನ್ನೋ ಕಾರಣಕ್ಕೆ ನಿನ್ನೆಯಿಂದ ಎಲ್ಲ ಮಾಧ್ಯಮದಲ್ಲಿ ನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇದೇನಾಗ್ತಾ ಇದೆ ಅಂದ್ರೆ ನನ್ನನ್ನು ಟ್ರೋಲ್ ಮಾಡಿದ್ರೆ ಅಥರ್ವ ವೇದದಲ್ಲಿ ಬರ್ದಿರೋದನ್ನ ಟ್ರೋಲ್ ಮಾಡ್ದಂಗ ಆಗ್ತಿದೆ ಅಷ್ಟೇ, ಯಾಕಂದ್ರೆ ನಾನು ನಾನಾಗಿ ಹೇಳ್ತಾ ಇಲ್ಲ, ಅಥರ್ವ ವೇದದಲ್ಲಿ ಹೇಳಿರೋದು. ಐದು ಶ್ರೇಷ್ಠ ಸೇಕ್ರೆಡ್ ಪ್ಲಾಂಟ್ಸ್ ಇನ್ ದ ವೇದಾಸ್ ಅಲ್ಲಿ ಕ್ಯಾನಿಬಿಸ್, ತುಳಸಿ, ಕ್ಯಾನಿಬಿಸ್ ಅಂದ್ರೆ ಭಾಂಗ್ ಅಥವಾ ಗಾಂಜಾ ಗಿಡ, ತುಳಸಿ, ಗಂಧ, ಜಾಸ್ಮಿನ್, ಅಲ್ಲಿಗೆ ನೀಮ್ ಬೇವು, ಇದನ್ನ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇದೆ ದರ್ಭ, ಸೋಮ, ಬಾರ್ಲೆ, ರೈಸ್, ಸೋಮ ಅಂದ್ರೆ ಮತ್ತೆ ಇದೆ. ಇನ್ನೊಂದ್ ಕಡೆ ಹೇಳಿದ್ದಾರೆ ಯಾವ ಯಾವ ಮರಗಳು ಗಿಡಗಳು ಶ್ರೇಷ್ಠ ವೇದದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ. ಅದ್ರಲ್ಲಿ ಹೇಳಿದ್ದಾರೆ ಅಶೋಕ, ಅರಳಿ ಮರ, ಆಲದ ಮರ, ಬಿಲ್ಪತ್ರೆ, ಬ್ಯಾಂಬೂ, ಬಾಳೆ, ಕಮಲ, ಭಾಂಗ್ ಭಾಂಗ್, ಗಂಧದ ಮರ, ತುಳಸಿ, ತೆಂಗಿನ ಮರ, ಬೇವು, ಮಾವು. ಅಥರ್ವ ವೇದದಲ್ಲಿ ಭಾಂಗ್ಗೆ ನಾವು ಇವಾಗ ಬೇರೆ ಬೇರೆ ಪೂಜೆಗಳಲ್ಲಿ ಯಾವ್ದನ್ನ ಶ್ರೇಷ್ಠ ಅಂತ ಬಳಸ್ತಿದೀವೋ ಅದೇ ಲಿಸ್ಟ್ ಅಲ್ಲಿ ಇದಿದೆ. ತುಳಸಿ ಪಕ್ಕ ಇದಿದೆ, ಅದನ್ನ ನಾನ್ ಹೇಳ್ತಾ ಇಲ್ಲ, ಅಥರ್ವ ವೇದದಲ್ಲಿ ಹೇಳ್ತಿದ್ದಾರೆ. ರಾಜೀವ್ ಗಾಂಧಿ ಅವರು ಅದನ್ನ ಇಲ್ಲೀಗಲ್ ಮಾಡೋದು ಅಂದ್ರೆ ನಾನ್ ರಾಜೀವ್ ಗಾಂಧಿ ಅವ್ರ ಮಾತು ಕೇಳೋದಿಲ್ಲ, ಅಥವಾ ಅವರ ಸರ್ಕಾರ ಯಾವ ಒತ್ತಡದಕ್ಕೆ ಬಂತು ಅದ್ ನನಗ್ ಗೊತ್ತು, ಯಾವ ಒತ್ತಡಕ್ಕೆ ಬಂತು ಅಂತ ಅದು ಫುಲ್ ರಿಸರ್ಚ್ ಇದೆ. ಅವ್ರು ಯಾವ್ದೋ ಒತ್ತಡಕ್ಕೆ ಬಂದು ಇದನ್ನ ಇಲ್ಲೀಗಲ್ ಮಾಡಿದ್ದಕ್ಕೋಸ್ಕರ ನಮ್ಮ ವೇದಗಳಲ್ಲಿ ಏನ್ ಹೇಳಿದ್ದಾರೆ, ಅದಕ್ಕೆ ಯಾವ ಸ್ಥಾನ ಕೊಟ್ಟಿದ್ದಾರೆ, ಅದು ಯಾವ ಗುಂಪಿಗೆ ಯಾವ ಗಿಡಗಳ ಗುಂಪಿಗೆ ಸೇರಿಸಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ನಾನು ಯಾಕೆ ಬಿಡ್ಲಿ? ನಾನು ಸನಾತನ ಧರ್ಮಕ್ಕೆ ಬದ್ಧಳೆ ಹೊರತು ಬೇರೆ ಯಾವ್ದಕ್ಕೂ ಬದ್ಧಳ. ಓಕೆ ಓಕೆ, ಈ ಪ್ರಶ್ನೆ ನಾನು ಸಾರಿ ಇವತ್ತದು ಇಲ್ಲೀಗಲ್ ಗವರ್ನಮೆಂಟ್ ಅದನ್ನ ನಾನು ಪಾಲಿಸ್ತೀನಿ, ಆದ್ರೆ ನನ್ನ ಕೇಳಿದ್ರೆ ನಾನು ಅದಕ್ಕೆ ಕೈ ಮುಗಿತೀನಿ. ಓಕೆ, ಯಾಕಂದ್ರೆ ನಾನು ಸನಾತನ ಧರ್ಮಕ್ಕೆ ಅದಕ್ಕೆ ಕೈ ಮುಗಿದೆ. ಓಕೆ ಓಕೆ, ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ನಿಮಗೆ ನಿವೇದಿತ, ನಂತರ ನಾನು ಇದೇ ಇದಕ್ಕೆ ರಿಯಾಕ್ಷನ್ ನಮ್ಮ ಅಯ್ಯಂಗಾರ್ ಅವ್ರು ತಗೋತೀನಿ. ಇದರ ಈಗ ತುಳಸಿ ಬೆನಿಫಿಟ್ಗಳು ನಮ್ಗೆ ಗೊತ್ತಿದೆ ಅಲ್ವಾ? ತುಳಸಿ ತಿಂದರೆ ತುಂಬ ಸಿಂಪಲ್ಲಾಗಿ ಮಕ್ಕಳು ನೆಗಡಿ ಆದರೆ ಕೆಮ್ಮು ಬಂದರೆ ತುಳಸಿ ಎಲೆ ತಿನ್ನು ಅಂತಾರೆ, ನಾವು ತಿಂದಿದ್ದೀವಿ, ಆ ಥರದ್ದೆಲ್ಲ ಇದೆ. ಸೊ ಈ ಭಾಂಗ್ ಅಥವಾ ಗಾಂಜಾ ಎಲೆಗಳನ್ನ ಯಾರಾದರೂ ಸೇವನೆ ಮಾಡಿರೋದು ಅದರಿಂದ ಬೆನಿಫಿಟ್ ಆಗಿರೋದು, ನೀವು ನಿಮ್ಮ ಹತ್ರ ಸುತ್ತಮುತ್ತ ಇರೋರು ಅದನ್ನು ನೀವು ತಾವೇನಾದರೂ ಪರ್ಸ್ನಲಾಗಿ ಗಮನಿಸಿದ್ರಾ ಇದರ ಬೆನಿಫಿಟ್ಗಳನ್ನ? ಇನ್ನೊಂದ್ಸಲ ಹೇಳಿ, ಕೇಳಿಲ್ಲ. ಸಾವಿರಾರು ಸಾಧು ಸಂತರು ಸೇದದ್ ನೋಡಿದ್ವಿ. ಇವತ್ತು ನಮ್ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ದೆ, ನಮ್ಮ ಅಜ್ಜಿಂಗೆ ಅಂದ್ರೆ ನಮ್ ದೊಡ್ಡಮ್ಮನ ಅಪ್ಪ ಅಂದ್ರೆ ನಮ್ಮ ಅಮ್ಮನ ಅಪ್ಪ, ಅವರು ಅಲ್ಲಿ ಅವ್ರಿಗೆ ಅಸ್ತಮಾ ಪ್ರಾಬ್ಲಮ್ ಇತ್ತು. ಸೊ ಅವ್ರು ಅಲ್ಲಿ ಇಲ್ಲಿಂದ ಹುಡುಕಿ ಎಲ್ಲಿಂದಾನು ಸೊಪ್ಪು ತರಿಸಿ ಅವ್ರು ಅದನ್ನ ಪ್ರತಿದಿನ ತಕೊಳ್ಳೋರು. ಅದು ಸೊಪ್ಪಿಲ್ದೆ ಅವ್ರಿಗೆ ನಿದ್ರೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅವ್ರ ಲಾಸ್ಟ್ ಎರಡ್ ಮೂರು ವರ್ಷ ದಿನ ಅದನ್ನ ದೊಡ್ಡಮ್ಮ ಹೇಳಿದ್ರು ಅದು ವುಡನ್ ಪೈಪ್ ಅಲ್ಲಿ ಸೇದವ್ರು ಅಂತ. ವುಡನ್ ಪೈಪ್ ಅಂದ್ರೆ ಚೀಲ ಮನ್ಸುತ್ತೆ, ನಾನ್ ನೋಡಿಲ್ಲ. ಸೊ ಇದು ಇದು ನಾನ್ ನನ್ನ ಸುತ್ತಮುತ್ತ ಕೇಳಿರೋದು ನೋಡಿರೋದು. ಇದ್ರ ಜೊತೆಗೆ ನಮ್ಮ ಸಾಯಿಬಾಬಾ ಅವ್ರು ಏನಿದ್ದಾರೆ, ಶಿರಡಿ ಸಾಯಿಬಾಬಾ ಅವರು, ಅವ್ರ ಮ್ಯೂಸಿಯಂ ಅಲ್ಲಿ ಅವರ 12 ಚಿಲ್ಲಂಗಳನ್ನ ಇಟ್ಟಿದ್ದಾರೆ ಅವ್ರ ಮ್ಯೂಸಿಯಂ. ಸೊ ಇದು ನೂರಾರು ಡಾಕ್ಯುಮೆಂಟ್ರಿಗಳಿದೆ, ನೂರಾರು ರಿಸರ್ಚ್ ಇದೆ, ನೂರಾರು ಸ್ಟಾಟಿಸ್ಟಿಕ್ಸ್ ಇದೆ. ಓಕೆ, ಇದನ್ನ ನಾವು ನಮ್ ಸುತ್ತಮುತ್ತ ನೋಡ್ಬೇಕಾಗಿಲ್ಲ. ಓಕೆ ಓಕೆ ಓಕೆ, ಫೈನಲ್ ಆಗಿ
ಸುತ್ತಲೂ ಇದೆ, ಜೊತೆ ಎಲ್ಲಾ ಕಡೆ ಇದೆ. ಸುತ್ತಮುತ್ತ ಹೆಚ್ಚು ನೋಡಕ್ ಆಗಲ್ಲ, ಯಾಕಂದ್ರೆ ಇಲ್ಲಿಗಲ್ಲ. ಸೊ ಎಲ್ಲಾರು ಅದನ್ನ ಒಂದು ಮುಚ್ಚಿಟ್ ಮಾಡ್ತಾರೆ ಅಥವಾ ಕ್ರಿಮಿನಲ್ ಭಾವನೆಯಲ್ಲಿ ಮಾಡ್ತಾರೆ. ನಾನು ನಮ್ಮ ಅಪ್ಪಂಗೆ ಸಿಬಿಡಿ ಆಯಿಲ್ ತರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಅದು ಲೀಗಲ್ಲೇ, ಸಿಬಿಡಿ ಆಯಿಲ್ ತರಿಸಬಹುದು, ಬಟ್ ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ. ಅದಕ್ಕೆ ನಾನು ತುಂಬಾ ಡಾಕ್ಯುಮೆಂಟ್ ಗಳೇ ಕೊಡ್ಬೇಕು. ಅದಕ್ಕೆ ನನ್ನ ಎಲ್ಲಾ ಹಲವಾರು ಒಂದು 10-15 ಡಾಕ್ಯುಮೆಂಟ್ ಕೇಳಿದ್ದಾರೆ. ಆ ಡಾಕ್ಯುಮೆಂಟ್ ಎಲ್ಲ ಕಳಿಸಿ, ಅದು ತುಂಬಾ ಲಾಂಗ್ ಪ್ರೊಸೀಜರ್, ತುಂಬಾ ಕಷ್ಟಪಟ್ಟು ತರಿಸಬೇಕು, ತುಂಬಾ ಕಾಸ್ಟ್ಲಿ. ಓಕೆ ಓಕೆ ಓಕೆ, ಎಸ್ ಎಸ್. ಅದು ಜನರಲ್ ಆಗಿ ಅವೈಲೇಬಲ್ ಇಲ್ಲ. ಯಾ ನಿವೇದಿತ, ನಿವೇದಿತ ಸಿಗ್ತಾ ಇಲ್ಲ. ಯಾ ನಿವೇದಿತ ಟೈಮ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಪರ್ಫೆಕ್ಟ್ ಪ್ರಾಬ್ಲಮ್ ಗೋಸ್ಕರ ಪರ್ಫೆಕ್ಟ್ ಪ್ರಯತ್ನ ಪಟ್ಟಿದ್ದೆ. ಓಕೆ ನಿವೇದಿತ, ನಿಮ್ಮ ಪರ್ಸನಲ್ ನೀವು ಏನಾದರೂ ಯೂಸ್ ಮಾಡಿದ್ರೆ ಇದನ್ನ ಯಾವಾಗಾದರೂ? ನಾನು ಅದೇ, ನಾನು ಉತ್ತರ ಭಾರತಕ್ಕೆ ಹೋದಾಗ ಆ ಸಾಧು ಅವ್ರ ಜೊತೆ ಯೂಸ್ ಮಾಡಿದ್ದೆ. ಕೊಟ್ಟಿದ್ರು ನಂಗೆ, ಅವ್ರು ಹೇಳಿದ್ರು ಒಂದ್ ಸತಿ ತಗೊಳಮ್ಮ ಅಂತ. ಅವ್ರು ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರು. ಅಲ್ಲೇ 2-3 ಸತಿ ತಗೊಂಡಿದ್ದೀನಿ ಬೇರೆ ಬೇರೆ ಸಾಧುಗಳ. ಒಂದ್ಸತಿ ಈ ಅಸ್ಸಾಂ ಕಡೆ ಹೋದಾಗ, ಇನ್ನೊಂದ್ಸತಿ ಅಮರನಾಥ್ ಹೋದಾಗ. ಅದಾದ್ಮೇಲೆ ನಿಮ್ಗೆ ಅದು ಮತ್ತೆ ಮತ್ತೆ ತಗೊಳ್ಬೇಕಂತ ಏನಾದ್ರು ಅನಿಸ್ತಾ? ಗೋವಾನಲ್ಲಿ ಒಂದ್ಸತಿ. ಓಕೆ ಓಕೆ ಓಕೆ, ಎಸ್. ಓ ಯಾ, ಟೈಮ್ ಮುಗಿದಿರೋದ್ರಿಂದ ಈಗ ನಾನು ಕೊನೆಯದಾಗಿ ನಮ್ಮ ಸಲುಪಿಳ ಅಯ್ಯಂಗಾರ್ ಸರ್, ಒಂದು ಇಲ್ಲಿ ಅಥರ್ವಣ ವೇದದ ವಿಚಾರ ಬಂದು, ಮತ್ತು ಏನು ನಮ್ಮ ಪವಿತ್ರ ಅಂತ ನಾವೇನು ಸಸ್ಯಗಳನ್ನ ಕೆಲವೊಂದು ಹೆಸರಿಸ್ತೀವಿ, ಅದರಲ್ಲಿ ಅವ್ರು ಹೇಳಿರೋ ಹಾಗೆ ಕ್ಯಾನಬೀಸ್ ಮತ್ತು ತುಳಸಿ, ಗಂಧ, ಮಲ್ಲಿಗೆ, ಬೇವು, ಸೊ ಈ ಸಾಲಿನಲ್ಲಿ ಏನು ಗಾಂಜಾ ಸೇರಿಸಲಾಗಿದೆ ಅನ್ನೋ ಮಾತನ್ನು ಏನು ಹೇಳಿದರು, ತಾವೇನು ಹೇಳ್ತೀರಿ ಬಗ್ಗೆ ಅಯ್ಯಂಗಾರ್ ಸರ್, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ಟೈಮ್ ಮುಗೀತು. ಸರ್, ವೇದಗಳು, ಅದರಲ್ಲಿ ವೇದಗಳಲ್ಲಿಯೂ ಅಥರ್ವಣ ವೇದವನ್ನು ನೀವು ತಗೊಂಡ್ರೆ ಅದು ಔಷಧ ದ್ರವ್ಯಗಳನ್ನು ಹೇಳುವಂತಹ ಒಂದು ವೇದಗಳು, ಅದರಿಂದ ಆಯುರ್ವೇದಾದಿಗಳು ಬಂದಿದೆ. ಈಗ ನಾವು ತುಳಸಿ, ಅಶ್ವತ್ಥ, ಬಿಲ್ವ ಇವುಗಳ ಪ್ರಯೋಜನ ಹೇಳುವಂತಹ ಸಂದರ್ಭ ಬೇರೆ. ಅಲ್ಲಿ ವೇದಗಳಲ್ಲಿ ಹೇಳ್ತಾ ಇರೋದು ಔಷಧ ದ್ರವ್ಯಗಳಾಗಿ. ಸರ್, ಒಂದು ಹೇಳ್ತೀನಿ, ಈ ಪ್ರಪಂಚದಲ್ಲಿರುವ ಎಲ್ಲಾ ಶಬ್ದಗಳು ಮಂತ್ರಗಳೇ, ಈ ಪ್ರಪಂಚದಲ್ಲಿರುವ ಎಲ್ಲಾ ಸಸ್ಯಗಳು ಪವಿತ್ರಗಳೇ ಅನ್ನೋದು ವೇದಗಳು ಹೇಳುವಂತಹ ಮಾತು. ಹಾಗಂತ ಹೇಳ್ಬಿಟ್ಟು ಅದನ್ನ ಕೋಟು ಅಲ್ಲಿ ಇದೆ, ಆದ್ರೆ ಆ ಕೋಟನ್ನ ತಗೊಂಡು ನಾವು ಸಂದರ್ಭಗಳನ್ನ ನೋಡ್ಬೇಕು. ಈಗ ನಾವು ದತ್ತೂರದ ಗಿಡ ಅಂತ ಒಂದಿದೆ, ಅದು ಪವಿತ್ರವಲ್ವೆ? ಗಿಡ ಭೂಮಿಲಿ ಹುಟ್ಟಿದೆ, ಪವಿತ್ರವಲ್ವೆ? ಅಂದ್ರೆ ದತ್ತೂರದ ಗಿಡದ ಬೀಜವನ್ನ ತೆಗೆದುಕೊಂಡ್ರೆ ತಕ್ಷಣವೇ ಮರಣಾಂತಿಕವಾದಂತಹ ಆರೋಗ್ಯ ಕೆಡುತ್ತೆ. ಸೊ ಅದನ್ನ ಪ್ರಯೋಜನವನ್ನ ಆಯುರ್ವೇದದಲ್ಲಿ ಬಳಸಿದ್ದಾರೆ, ಎಷ್ಟು ಬೇಕೋ ಅಷ್ಟು. ಹಾಗೆ ಪ್ರಯೋಜನವನ್ನ ಉದ್ದೇಶ ಮಾಡಿಕೊಂಡು ಇವುಗಳನ್ನ ಬಳಸಬೇಕೇ ಹೊರತು ಪವಿತ್ರ ಅನ್ನೋ ಶಬ್ದ ಅಂತಂದ್ರೆ ಆರೋಗ್ಯಕರವಾದಂತೂ ನಾನು ನಿಮ್ ಮೊದಲೇ ಹೇಳಿದ್ದೀನಿ. ನಾನು ಒಂದು ಏನು ಬಿಸಿ 1000 ವರ್ಷದಿಂದಲೇ ಯಾವ ಯಾವ ನಾಗರಿಕತೆಗಳಲ್ಲಿ ಔಷಧ ರೂಪದಲ್ಲಿ ಬಳಸ್ತಾ ಇದ್ರು ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಔಷಧಗಳು ರೂಪದಲ್ಲಿ ಬಳಸೋದಕ್ಕೂ ನಾವು ನಮ್ಮ ವೈಯಕ್ತಿಕವಾಗಿ ತೆಗೆದುಕೊಂಡು ಬಿಟ್ಟು ಪರಿಣಾಮ ಇನ್ನು ತೀರ್ಮಾನನೇ ಆಗಿಲ್ಲ. ನಾನು ಅದನ್ನೇ ಹೇಳಿದೆ, ಮೆಡಿಕಲ್ ಸೈನ್ಸ್ ಪ್ರೂವ್ ಮಾಡಿಲ್ಲ ಇದು ಔಷಧ ಇದು ಅಂತ. ಸ್ಮಿತಾ, ಏನೋ ದಿಮಿತಾ ಏನೋ ಹೇಳ್ಬೇಕು ಅನ್ಕೊಂಡೆ, ಸಂಕ್ಷಿಪ್ತವಾಗಿ ಹೇಳಿ ದಯವಿಟ್ಟು. ನಾನು ಹೇಳ್ಬೋದಾ? ಹೇಳಿ ಹೇಳಿ, ಬೇಗ ಹೇಳಿ, ಟೈಮ್ ಮುಗೀತು. ಇದು ಔಷಧ ರೂಪ, ಬರೀ ಔಷಧ ರೂಪ ಅಲ್ಲ, ಎಷ್ಟೊಂದು ರೀತಿಯಲ್ಲಿ ತಗೊಳ್ಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ. ಅದರಲ್ಲಿ ಆನಂದ ಕಾಂಡದಲ್ಲಿ ರಿಜುವಿನೇಷನ್ ಟ್ರೀಟ್ಮೆಂಟ್ ಬಗ್ಗೆ ಬಹಳಷ್ಟು ಬರೆದಿದ್ದಾರೆ. ಆಮೇಲೆ ಈ ಹೆಲ್ಪ್ ಕಮಿಷನ್, ಇಲ್ಲಿ ಒಂದು ಪ್ಯಾರಾ ಓದ್ತೀನಿ, 2 ನಿಮಿಷ ಕೊಡಿ. ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲ ಟೈಮ್ ಇಲ್ಲ. ಆನ್ March 2, 1983 ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಈ ಹೆಲ್ಪ್ ಕಮಿಷನ್ ನ ಸೆಟ್ಅಪ್ ಮಾಡ್ತು. ಅವ್ರು ಒಂದು ವರ್ಷ ಇದನ್ನ ಮಾಡಿದ್ರು ರಿಸಲ್ಟ್ಸ್ ಹೇಳ್ತೀನಿ, ರಿಸಲ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ. ಅವರು ಬರೀ ಔಷಧ ರೂಪ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ರು. ದ ರಿಪೋರ್ಟ್ ನೋಟೆಡ್ ಆಫ್ ದಿಸ್ ಅಂಡ್ ಅದರ್ ಫೆಸ್ಟಿವಿಟೀಸ್ ಅಟ್ ದ ಹೋಲಿ ಫೆಸ್ಟಿವಲ್ ಭಾಂಗ್ ಇಸ್ ಕಾಮನ್ಲಿ ಕನ್ಸ್ಯೂಮ್ಡ್ ಅಂಡ್ ಅಕಾರ್ಡಿಂಗ್ ಟು ಮೆನಿ ವಿಟ್ನೆಸಸ್ ಅಟ್ ಸಚ್ ಫೆಸ್ಟಿವಲ್ಸ್ ಆಸ್ ದಿವಾಳಿ, ಚೈತ್ರ ಸಂಕ್ರಾಂತಿ, ಪೌಷ ಸಂಕ್ರಾಂತಿ, ಶ್ರೀ ಪಂಚಮಿ, ಶಿವ ಚತುರ್ದಶಿ, ರಾಮನವಮಿ ಆರ್ ಅಂಡ್ ಇಂಡೀಡ್ ಆನ್ ಅಕೇಷನ್ಸ್ ಆಫ್ ವೆಡ್ಡಿಂಗ್ಸ್ ಮದುವೆಗಳು ಮತ್ತು ಮೆನಿ ಅದರ್ ಹೋಲಿ ಫೆಸ್ಟಿವಲ್ಸ್ ಗಳಲ್ಲಿ ಈ ಎಲ್ಲಾ ಬಳಸ್ತಾರೆ ಅನ್ನೋದು ಕೂಡ ಉತ್ತರ ಭಾರತದ ಒಂದು ಪಂಥದ. ಅದೇ ಒಟ್ಟಿನಲ್ಲಿ ಬಳಸ್ತಿದ್ರು ಅಂತ 1993-1994 ಒಳಗಡೆ ಒಂದು ವರ್ಷ ಮಾಡಿ ಅಲ್ಲಿ 1455 ವಿಟ್ನೆಸ್ ಗಳನ್ನ ಅಂದ್ರೆ ಭಾರತದಲ್ಲಿ 8 ಪ್ರಾವಿನ್ಸ್ ಗಳಲ್ಲಿ ಈ ರಿಸರ್ಚ್ ನಡೆದು ಒಂದು ವರ್ಷ ಕಮಿಷನ್ ರಿಪೋರ್ಟ್ ನ ತಯಾರ್ ಮಾಡಿದ್ರು. ನಿವೇದಿತಾ, ಇದರಲ್ಲಿ ಎಲ್ಲಾ ಹಬ್ಬಗಳಲ್ಲೂ ಇದನ್ನ ಬಳಸ್ತಾ ಇದ್ರು ಅಂತ ಬರ್ದಿದ್ದಾರೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ನಿವೇದಿತಾ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಯ್ಯಂಗಾರ್ ಸರ್, ತುಂಬಾ ಧನ್ಯವಾದ ನಿಮಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಅಬ್ರಪ್ಟ್ ಆಗಿ ಮುಗಿಸ್ತಾ ಇದ್ದೀನಿ, ಕ್ಷಮೆ ಇರಲಿ.
ರಾಕೇಶ್ ತುಂಬಾ ಧನ್ಯವಾದ ನಿಮಗೂ ಕೂಡ ಸೊ ಸ್ನೇಹಿತರೆ ಗಾಂಜಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದನ್ನು ಲೀಗಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಪೂರ್ವಾಗ್ರಹ ಇಲ್ಲದೆ ನಮ್ಮ ಇತಿಹಾಸ ಮತ್ತು ನಮ್ಮ ಸಮಾಜ ಮನಶಾಸ್ತ್ರ ಎಲ್ಲವನ್ನೂ ಗಮನಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೆಸ್ಟ್ ಗಳು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ಇದನ್ನ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ದಯವಿಟ್ಟು ಯಾರು ಈಗಲೇ ಕೈಗೊಳ್ಳಬೇಡಿ ಯಾಕಂದ್ರೆ ಸರ್ಕಾರ ನಿರ್ಧಾರ ಕೈಗೊಳ್ಳೋದು ಸರ್ಕಾರ ಎಲ್ಲರನ್ನು ಕನ್ಸಲ್ಟೇಷನ್ ಮಾಡಿ ನಿರ್ಧಾರ ಕೈಗೊಳ್ಳೋದು ತುಂಬಾ ಮುಖ್ಯ ಆದರೆ ಅದು ಸರಿ ಇದ್ದರೆ ಇವರು ಹೇಳೋ ಮಾತಿನಲ್ಲಿ ತಥ್ಯ ಇದ್ದರೆ ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿ ಇಲ್ಲದೆ ಇದ್ದರೆ ಇದೇನು ಸದಾಸ್ಥಿತಿ ಅದು ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ದಿಕ್ಸೂಚಿ ಟಿವಿ 5